ब्रह्मा गुरुर्विष्णुः देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणम्। सूत्र भाष्य कृतौ वंदे भगवन्तौ पुनः पुनः नमामि गौड़पादं च शंकरं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। देहेन्द्रिय मनोविज्ञान अहंकारेषु तु तैस्तैर्ज्ञानभूमिका विशेषस्थैः जिज्ञासुभिः वादिभिश्च अध्यारोप्यते आत्मत्वमिति। मनुष्यरु अंदरे नावु साधकरु अथवा दर्शनकाररु इब्बरिद्दारे। विविध दर्शनकाररु आत्मस्वरूपवन्नु बगे बगेयागि तिळ्कोंडरु। केलवरु देहवे नानु एंदु तिळ्कोंडरु, ಅವರನ್ನು ನಾಸ್ತಿಕರು ಹೇಳ್ತೀವಿ. ಕೆಲವರು ಇಂದ್ರಿಯಗಳೇ ತಾನು ಆತ್ಮ ಎಂದು ತಿಳ್ಕೊಂಡರು, ಕೆಲವರು ಮನಸ್ಸು ಎಂದು ತಿಳ್ಕೊಂಡರು. ಅಂದರೆ ಬಗೆ ಬಗೆ ಸಿದ್ಧಾಂತವಾದಿಗಳು ಇದ್ದಾರೆ. ಇವರು ಆಯಾ ಆಯಾ ಸಿದ್ಧಾಂತವಾದಿಗಳು ಯಾವುದೋ ಒಂದನ್ನಿಟ್ಟುಕೊಂಡು ಅಲ್ಲೇ ನಿಂತಿದ್ದಾರೆ. ಅದಕ್ಕಿಂತ ಮುಂದುಗೆ ಹೋಗಲಿಲ್ಲ. ಸಾಧಕ ತತ್ವಾನ್ವೇಷಣ ಮಾಡುವವನು ತನಗೂ ಮೊದಲು ದೇಹವೇ ಆತ್ಮ ಅಂತ ಅನಿಸುತ್ತದೆ. ಸಾಧನ ಬಲದಿಂದ ಶಾಸ್ತ್ರೋಪದೇಶದಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ದೇಹವಲ್ಲ ಇಂದ್ರಿಯಗಳು ಎಂದು ತಿಳ್ಕೊಳ್ತಾನೆ. ಇನ್ನೂ ಮುಂದುವರಿಯುತ್ತಾ ಇಂದ್ರಿಯಗಳಲ್ಲ ಮನಸ್ಸು ತಿಳ್ಕೊಳ್ತಾನೆ, ಅದು ಮುಂದುವರೆದು ಬುದ್ಧಿ ಎಂದು ತಿಳ್ಕೊಳ್ತಾನೆ, ಅದನ್ನು ದಾಟಿ ಅಹಂಪ್ರತ್ಯಯ ಎಂದು ತಿಳ್ಕೊಳ್ತಾನೆ, ಅದನ್ನು ದಾಟಿ ಆತ್ಮ ಎಂದು ತಿಳ್ಕೊಳ್ತಾನೆ. ಹೀಗೆ ಎರಡು ಬಗೆ ಇದೆ ಸ್ವಾಮೀಜಿ. ಜಿಜ್ಞಾಸುಭಿಹಿ ವಾದಿಭಿಹಿ ಎಂದು ಎರಡು ಮಾತುಗಳನ್ನು ಹೇಳಿದ್ದಾರೆ. ಜಿಜ್ಞಾಸುಗಳು ಸಾಧಕರು ಇದು ಒಂದೊಂದು ತಿಳಿಯುತ್ತಾ ಹೆಜ್ಜೆ ಹೆಜ್ಜೆ ದಾಟುತ್ತಾ ಹೋಗ್ತಾನೆ. ಆದರೆ ಕೆಲವರು ಇಷ್ಟು ಹೇಳಿದ ಈ ಅಂಶಗಳಲ್ಲಿ ದೇಹೇಂದ್ರಿಯಾದಿಗಳಲ್ಲಿ ಯಾವುದೋ ಒಂದಕ್ಕೆ ಒಂದನ್ನೇ ಇಟ್ಟುಕೊಂಡು ಅಲ್ಲೇ ನಿಂತು ಬಿಡುತ್ತಾರೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ. ಕೆಲವು ಸಾಧನಗಳಲ್ಲಿ ಸಂಪ್ರದಾಯಗಳಲ್ಲಿ ಮತಗಳಲ್ಲಿ ಇದೊಂದೇ ಭಗವಂತ ಇಷ್ಟೇ ಎಂದು ಹೇಳಿಬಿಡುತ್ತಾರೆ. ಫಿಕ್ಸ್ಡ್ ಇದೊಂದು ಭಗವಂತ, ಜಸ್ಟ್ ಫಿಕ್ಸ್ಡ್. ಈಗಲೇ ಸ್ವಲ್ಪ ನಾನು ಫೇಸ್ಬುಕ್ ನೋಡ್ತಾ ಇದ್ದೆ, ಒಬ್ಬನು ಪ್ರಶ್ನೆ ಮಾಡಿದ, ಶಂಕರಾಚಾರ್ಯರ ಉಪದೇಶದಲ್ಲಿ ಭಗವಂತ ಕುರಿತು ಏನು ಹೇಳುತ್ತಾರೆ. ಆ ಪ್ರಶ್ನದಿಂದ ಗೊತ್ತಾಯಿತು ಅವರು ಅತ್ಯಂತ ಸಾಮಾನ್ಯ ಜನ, ಅವರಿಗೇನೋ ಆಧ್ಯಾತ್ಮಿಕತಾ ತತ್ವಶಾಸ್ತ್ರ ಏನು ವಿಶೇಷವಾಗಿ ಗೊತ್ತಿಲ್ಲ ಎಂದು ಗೊತ್ತಾಯಿತು. ಅವರು ಮಾಡಿದ ಪ್ರಶ್ನವೇನೆಂದರೆ ಶಂಕರಾಚಾರ್ಯರು ಶಂಕರ ಗುರುಗಳು ಭಗವಂತನ ಕುರಿತು ಏನು ಹೇಳಿದ್ದಾರೆ ಅಂದರೆ ಅದಕ್ಕೆ ಉತ್ತರ ಹೇಳುವವರು ತತ್ವ ಅದ್ವೈತಂ ಬ್ರಹ್ಮ ನಿರ್ಗುಣಂ ಬ್ರಹ್ಮ ಜೀವನೇ ಆತ್ಮ ಏನು ತಮ್ಮ ತಮಗೆ ತೋಚಿನ ಉತ್ತರಗಳು ಕೊಡುತ್ತಾ ಹೋದರು. ನಾನೇನು ಹೇಳಿದೆ ಅಂದರೆ ತೈತ್ತರೀಯದಲ್ಲಿ ಒಂದು ವಾಕ್ಯ ಇದೆ, ಯಾರು ಆತ್ಮ ಇದೆ ಪರಮಾತ್ಮ ಇದ್ದಾನೆ ಎಂದು ತಿಳ್ಕೊಳ್ತಾರೋ ಅವರಿಗೆ ಸದ್ಗತಿ ಜೀವನದಲ್ಲಿ ಮುಂದೆ ಒಳ್ಳೆಯದಾಗುತ್ತದೆ. ಯಾರು ಅದನ್ನು ನಂಬಲ್ಲವೋ ಅವರಿಗೆ ಮುಂದಿನ ಗತಿ ಬ್ಲ್ಯಾಂಕ್ ಆಗಿಬಿಡುತ್ತದೆ. ಮುಂದಿನ ಗತಿ ಏನಿಲ್ಲ, ಮುಂದಿನ ಸದ್ಗತಿ ನಿಂತು ಹೋಗುತ್ತದೆ ಅವರಿಗೆ ಎಂದು ತೈತ್ತರೀಯ ಹೇಳಿದ ವಾಕ್ಯ ಇದೆ. ಈ ವಾಕ್ಯವನ್ನೇ ಶಂಕರಾಚಾರ್ಯರು ಒಪ್ಪಿಕೊಳ್ತಾರೆ ಎಂದು ಹೇಳಿ ಮುಂದಿನ ವಾಕ್ಯ, ಭಗವಂತ ಇದ್ದಾನೆ ಎಂಬುದು ನಿಶ್ಚಿತ. ಶಂಕರಾಚಾರ್ಯರ ಉಪದೇಶದಲ್ಲಿ ಸಾಮಾನ್ಯ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಎಲ್ಲವೂ ಬ್ರಹ್ಮ ಎಂದು ಒಂದು ಆಶ್ರಮದಲ್ಲಿದ್ದೆ ನಾನು ಒಂದೇ ಎರಡು ದಿವಸ.
ಅಲ್ಲಿರುವ ಒಬ್ಬ ಮಾತಾಜಿ ಹೇಳ್ತಾರೆ, ತನ್ನ ಮೊಮ್ಮಗಳಿಗೆ ಎಲ್ಲವೂ ಭಗವಂತ ಎಂದು ಹೇಳಿಬಿಟ್ರೆ ಅವರು ತುಳಸಿ ಕಿತ್ತುವಕ್ಕೆ ಹೋದರು. ತುಳಸಿಯೋ ಹೂಗಳನ್ನು ಕಿತ್ತು ಭಗವಂತನ ಪೂಜಕ್ಕೆ. ಇವಳು ಹೇಳ್ತಾರೆ, ನನ್ನ ಮೊಮ್ಮಗಳು ಸ್ವಾಮೀಜಿ ಈಗ ಪ್ರಶ್ನೆ ಮಾಡ್ತಾರೆ, ಹೀಗೆ ನೀವು ಎಲ್ಲ ಭಗವಂತ ಅಂದರೆ ಮರು ಹೂಗಳು ಕಿತ್ತಿದರೆ ಭಗವಂತನಿಗೆ ನೋವಾಗಲ್ಲವಾ ಎಂದ. ಹೀಗೆ ಕೇಳಿ ಪ್ರಶ್ನೆ ಹೇಳ್ತಾ ಇದ್ದಾರೆ, ಏನ್ ಮಾಡಲಿ ಸ್ವಾಮೀಜಿ ಎಂದು. ನೀವೇನು ಹೇಳಿದ್ದೀರಿ ಅಂದ್ರೆ ಏನೇನೋ ಹೇಳಿಬಿಟ್ಟು ನಾನು ತಪ್ಪಿಸಿಕೊಂಡೆ ಅಂದ. ಏನೋ ಬೇರೆ ಏನೋ ಹೇಳಿಬಿಟ್ಟು ವಿಷಯ ಡೈವರ್ಟ್ ಮಾಡಿ ಆ ಸಣ್ಣ ಮಗು ಏನರ್ಥವಾಗಲ್ಲ, ಸಣ್ಣ ಮಗಳು ಹೆಣ್ಣು ಮಗು. ನಾನು ಹೇಳಿದ್ದೀನಿ ಎಲ್ಲರಿಗೂ ಮೊದಲಿನಿಂದಲೇ ಎಲ್ಲಾ ಬ್ರಹ್ಮ ಎಲ್ಲಾ ಬ್ರಹ್ಮ ಎಲ್ಲಾ ಬ್ರಹ್ಮ ಎಲ್ಲಾ ಬ್ರಹ್ಮ ನೀನು ಬ್ರಹ್ಮ ನಾನು ಬ್ರಹ್ಮ ಇದು ಮೊದಲಿನಿಂದಲೇ ಏನು ಗೊತ್ತಿಲ್ಲದವರಿಗೆ ಇದೇಕೆ ಹೇಳ್ತಾ ಇದ್ದೀರಿ? ಇದು ಹೇಳಿ ವೇದಾಂತ ಅಂದರೆ ಅವರಿಗೆ ಕೀಳಾಗಿ ತೋರುವ ಹಾಗೆ, ಅವರಿಗೆ ಏನು ಸಾಧನದಲ್ಲಿ ಮುಂದುವರಿಯದೆ ಹಾಗೆ ಮಾಡಿಬಿಟ್ಟರು. ಹಿಂದೂಗಳಲ್ಲಿ ಎಲ್ಲ ಮತಗಳು ಸಮಾನ ಎಂಬುದು ದೊಡ್ಡ ತಮಗೆ ಬ್ಲಾಕ್ ಆಗಿಬಿಟ್ಟಿದೆ. ಅದೇನು ಸೆಲ್ಫ್ ಮೇಡ್ ಫೆಟ್ಟರ್ಸ್. ಇನ್ನೊಂದು ಏನಂದರೆ ಮೊದಲು ಮೊದಲೇ ಎಲ್ಲವೂ ಬ್ರಹ್ಮ ಎಂದು ಹೇಳುವುದು ಅದೇ ಒಂದು ಫ್ಯಾಷನ್ ಆಗಿಬಿಟ್ಟಿತು. ಹಿಂದೂಗಳು ಮತವನ್ನು ಆಧ್ಯಾತ್ಮಿಕೆಯನ್ನು ಸಾಧನವಾಗಿ ಕಲಿಯಲ್ಲ, ಫ್ಯಾಷನ್ ಆಗಿ ಕಲಿಯುತ್ತಾ ಇದ್ದಾರೆ. ಇದೊಂದು ಹಿಂದೂಗಳ ದೊಡ್ಡ ಹುಚ್ಚುತನ. ವೇದಾಂತ ಎಲ್ಲರಿಗೂ ಫ್ಯಾಷನ್ ಆಗಿಬಿಟ್ಟಿದೆ. ಹಿಂದೂಸ್ ಲಿವ್ ಬೈ ಫ್ಯಾಷನ್, ನಾಟ್ ಬೈ ಶ್ರದ್ಧಾ ಅಂಡ್ ಭಕ್ತಿ. ಎಲ್ಲರಿಗೂ ವೇದಾಂತ ವೇದಾಂತ, ಎಲ್ಲ ಬ್ರಹ್ಮ ಬ್ರಹ್ಮ ಬ್ರಹ್ಮ, ಅದ್ವೈತ ಅಕಾಡೆಮಿ, ಅದ್ವೈತ ಸಿದ್ಧಾಂತಗಳು, ಅದು ಎಲ್ಲ ಫೇಸ್ಬುಕ್ ಯಾವುದೇ ನೋಡು ಅದ್ವೈತ ಹೆಸರುಗಳೇ. ಯಾರು ರಾಮಾಯಣ ಭಾರತ ಭಕ್ತಿ ಸದ್ಗುಣ ಶ್ರದ್ಧಾ ಭಕ್ತಿ ಪೂಜಾ ಯಾರು ಹೇಳಲ್ಲ ಅವರು ಮಾಡಲ್ಲ, ಆ ಹೇಳುವರು ಮಾಡಲ್ಲ ಇವರು ಮಾಡಲ್ಲ. ಎಲ್ಲರಿಗೂ ಬ್ರಹ್ಮ ಬ್ರಹ್ಮ ಬಿಟ್ಟು ಯಾವುದೂ ಮಾತಾಡಲ್ಲ. ಆದ್ದರಿಂದ ಹಿಂದೂಗಳಿಗೆ ವೇದಾಂತ ಎಂಬುದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ಒಂದು ಆಧ್ಯಾತ್ಮಿಕ ಸಾಧನ ಆಗುತ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ಭಗವಂತ ಇದ್ದಾನೆ ಎಂಬುದು ಸರಿ, ಅದು ನಿಜ. ಆದರೆ ಹೇಗೆ ಹೇಗೆ ಅಂದ್ರೆ ಒಂದು ಆನ್ಸರ್ ಇಲ್ಲ. ಇದ್ದಾನೆ ಎಂಬುದೇ ಎಲ್ಲಾ ಸಂಪ್ರದಾಯಗಳು ಎಲ್ಲಾ ಮತಗಳು ಹಿಂದೂ ಮತದಲ್ಲಿರುವಂತ ಬಗೆ ಬಗೆ ಸಂಪ್ರದಾಯಗಳು ಎಲ್ಲರೂ ಒಪ್ಪಿಕೊಂಡುವುದು ಕಾಮನ್ ಆನ್ಸರ್, ಭಗವಂತ ಇದ್ದಾನೆ. ಹೇಗೆ ಅಂದರೆ ಸಂಪ್ರದಾಯ ಸಂಪ್ರದಾಯಕ್ಕೆ ಸಾಧನ ಸಾಧನಕ್ಕೆ ಈವನ್ ಅದೇ ಸಾಧಕನ ಮಟ್ಟಕ್ಕೆ ಅನುಗುಣವಾಗಿ ಆನ್ಸರ್ ಬದಲಾಯಿಸುತ್ತದೆ. ಸಾಧನ ಸಾಧಕನಿಗೆ ಅವರ ಮಟ್ಟಕ್ಕೆ ಅನುಗುಣವಾಗಿ ಸಾಧನ ಹೇಳ್ತೆ. ಆ ಭಗವಂತ ಇದ್ದಾನೆ ಅಂದರೆ ಹೇಗಿದ್ದಾನೆ ಎಂಬುದು ನಿನ್ನ ನಿನ್ನ ಮಟ್ಟಕ್ಕೆ ಅನುಗುಣವಾಗಿ ಹೇಳ್ತೀವಿ. ನೀವು ಸಾಧನ ಮಾಡುತ್ತಾ ಶುದ್ಧನಾಗುತ್ತಾ ಮನಸ್ಸು ಪರಿಪಕ್ವವಾಗುತ್ತಾ ಇನ್ನು ಮುಂದು ಮುಂದು ವರಿಯುತ್ತಾ ಇದ್ದರೆ ಅದೇ ಭಗವಂತನ ಕುರಿತು ನಿನ್ನ ತಿಳುವಳಿಕೆ ಇನ್ನೂ ಸ್ವಲ್ಪ ಬದಲಾಯಿಸುತ್ತದೆ, ಇನ್ನೂ ಇಂಪ್ರೂವ್ ಆಗುತ್ತದೆ, ಇನ್ನೂ 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 ಇಂಪ್ರೂವ್ ಆಗುತ್ತಾ ಇರುತ್ತದೆ. ಅದಕ್ಕೋಸ್ಕರ ಆ ಅಜ್ಜಿ ತನ್ನ ಮಗಳಿಗೆ ಎಲ್ಲ ನಾನು ಹೇಳಿದ್ದೀನಿ ಎಲ್ಲವೂ ಭಗವಂತನೇ ಎಂದು ಹೇಳುವುದೇಕೆ? ಮೊದಲು ಮರ ಗಿಡಗಳಲ್ಲಿಯೂ ಜೀವರಿದ್ದಾರೆ, ಪ್ರಾಣಿಗಳು ಜೀವರು ನೋಡಿ, ಎಲ್ಲಾ ವಸ್ತುಗಳನ್ನು ಭಗವಂತ ಸೃಷ್ಟಿ ಮಾಡಿದ, ಅದರಿಂದ ಅದನ್ನು ಸದುಪಯೋಗ ಮಾಡಬೇಕು, ಧರ್ಮಸಮ್ಮತವಾಗಿ ಬಳಸ. ಜಡವಸ್ತುಗಳು ಚೇತನ ಪ್ರಾಣಿಗಳು ಎರಡಿವೆ, ಜಡವಸ್ತುಗಳನ್ನು ಸದುಪಯೋಗ ಮಾಡಬೇಕು, ಏಕೆಂದರೆ ಭಗವಂತನೇ ಸೃಷ್ಟಿ ಮಾಡಿದ. ಜೀವರು ಸದುಪಯೋಗ ಮಾಡಿಕೊಂಡರೆ, ಧರ್ಮಸಮ್ಮತವಾಗಿ ಸದುಪಯೋಗ ಮಾಡಿಕೊಂಡರೆ ಅವರ ಸದ್ಗತಿಯಾಗುತ್ತದೆ, ಜೀವನ ಒಳ್ಳೆಯದಾಗುತ್ತದೆ, ದುರುಪಯೋಗ ಮಾಡಿದ್ದರೆ ಪಾಪ ಉಂಟಾಗ್ತದೆ. ಜಡವಸ್ತುಗಳನ್ನು ಬಳಸುವುದಕ್ಕೆ ಇದು ಹೇಳು. ಭಗವಂತನ ಮಾಡಿದ್ದನ್ನು ನಾವು ಆಧಾರಪೂರ್ವಕ ಬಳಸಬೇಕು, ಸ್ವಾರ್ಥದಿಂದ ದುಷ್ಟತ್ವದಿಂದ ಬಳಸಬಾರದು. ಆ ವಸ್ತುವನ್ನು ಭಗವತ್ ಸೃಷ್ಟಿ ಮಾಡಿದ ಎಂದು, ಭಗವತ್ ಕಲ್ಪಿತ ಎಂದು ಆಧರಿಸಬೇಕು, ಅದು ಹೇಳಿದ್ದು. ಈಗ ಸಜೀವ ಪ್ರಾಣಿಗಳನ್ನು ಆಧರಿಸು, ಅವರೂ ನಮ್ಮಂತ ಜೀವರೇ, ಅವರು ಬೇರೆ ಮಟ್ಟದಲ್ಲಿದ್ದಾರೆ. ಕೆಲವರು ನಾಯಿ ಜನ್ಮದಲ್ಲಿದ್ದಾರೆ, ಕೆಲವರು ಹಸು ಜನ್ಮದಲ್ಲಿ, ಕೆಲವರು ಮರಗಿಡ ಜನ್ಮದಲ್ಲಿ, ಕೆಲವರು ಕ್ರಿಮಿಕೀಟಕ ಜನ್ಮದಲ್ಲಿ. ಎಲ್ಲಾ ಜೀವರು ತಮ್ಮ ತಮ್ಮ ಜೀವನವು ತಮ್ಮ ತಮ್ಮ ಉದ್ಯೋಗದ ಸ್ಥಾನದಲ್ಲಿದ್ದಾರೆ. ಅದು ಒಂದು ಉದ್ಯೋಗದ ಪದವಿ. ನಿಮಗೆ ಮೇಲಿನ ಮಟ್ಟದ ಬಾಸ್ ಇರುತ್ತಾರೆ, ಕೆಲವರು ಜೂನಿಯರ್ ಇರುತ್ತಾರೆ ಉದ್ಯೋಗದಲ್ಲಿ, ಸೀನಿಯರ್ ಜೂನಿಯರ್. ಅಷ್ಟೇ ಜೀವರೆಲ್ಲರೂ ಸೀನಿಯರ್ ಜೂನಿಯರ್. ಪ್ರಾಣಿಗಳೆಲ್ಲ ನಮ್ಮ ಜೂನಿಯರ್ಸೇ, ಅವರು ನಮ್ಮಂತ ಜೀವರೇ. ನಮ್ಮ ಜೂನಿಯರ್ ಆದರೂ ಆದರಿಂದ ನೋಡು, ಅವರವರ ಸ್ಥಿತಿಯಲ್ಲಿದ್ದಾರೆ, ಅವರನ್ನು ಹಿಂಸಿಸಬೇಡ, ಅನ್ಯಾಯ ಮಾಡಬೇಡ. ಎಲ್ಲರನ್ನೂ ಆಧರಿಸಿದ್ದರೆ ಭಗವಂತ ನಿನ್ನನ್ನು ಅನುಗ್ರಹಿಸ್ತಾನೆ.
ಇಷ್ಟೇ ಹೇಳು ಮಕ್ಕಳಿಗೆ ಹೊರತು ಎಲ್ಲ ಬ್ರಹ್ಮ ಎಂದು. ಈ ಯಾವ ಹುಚ್ಚಪ್ಪ, ನಿನಗೆ ಅರ್ಥವಾಗಲಿಲ್ಲ ಎಲ್ಲರೂ ಬ್ರಹ್ಮ ಎಂದು, ಮಕ್ಕಳನ್ನು ಏಕೆ ಹಾಳು ಮಾಡ್ತಾ ಇದ್ದೀರಿ? ಹಿಂದೂಗಳಿಗೆ ವೇದಾಂತ ಅಜೀರ್ಣವಾಗಿ ಬಿಟ್ಟಿತು, ಹುಚ್ಚುತನ ಆಗಿಬಿಟ್ಟಿದೆ. ವೇದಾಂತ ಎಂಬುದು ಇವರಿಗೆ ಒಂದು ಫ್ಯಾಷನ್ ಆಗಿಬಿಟ್ಟಿತು ಅಲ್ಲವೇ. ಮಕ್ಕಳಿಗೆ ಈ ಹುಚ್ಚೆಲ್ಲ ಹೇಳುವುದೇಕೆ? ನಿಮಗೆ ವೇದಾಂತ ಕಲಿಯುವ ಯೋಗ್ಯತೆ ಇಲ್ಲ, ಆ ಮಕ್ಕಳಿಗೇಕೆ ಹೇಳಿ ಹಾಳು ಮಾಡುವುದು ಎಂದು ಹೇಳಿದ್ರು. ಅವರು ಹೇಳ್ತಾರೆ, ನಾನು ಏನೇನೋ ಹೇಳಿದ್ದೀನಿ ಸ್ವಾಮೀಜಿ, ಅವ್ರು ಹೇಳಿಬಿಟ್ಟು ಅವ್ರಿಗೆ ಏನೋ ಒಪ್ಪಿಸಿದೆ, ಏನೋ ಮಾಡಿದೆ. ಈಗ ಯು ಆರ್ ಯೂಸಿಂಗ್ ಯುವರ್ ಇಂಟೆಲಿಜೆನ್ಸ್ ಕ್ಲೆವರ್ನೆಸ್ ಟು ಫಸ್ಟ್ ಯು ಟೆಲ್ ಎ ಲೈ ವಾಚ್ ಯು ಡೋಂಟ್ ನೋ, ಅಂಡ್ ಅವರ್ ಯೂಸಿಂಗ್ ಯುವರ್ ಕ್ಲೆವರ್ನೆಸ್ ಟು ಹ್ಯಾಂಡಲ್ ಯುವರ್ ಮೊಮ್ಮಗಳು ಅಲ್ಲವೇ. ನಿಮ್ಮ ಚಾತುರ್ಯವನ್ನು ಬಳಸ್ತಾ ಇದ್ದೀರಿ. ಈ ಮಗಳು ಮೊಮ್ಮಗಳು ಪ್ರಶ್ನೆ ನನ್ನ ಇವತ್ತು ತಪ್ಪಿಸಿಕೊಳ್ತೀರಿ, ನಾಳೆ ನಾಡಿದ್ದು ಸೇಮ್ ಮೊಮ್ಮಗಳು ಅದೇ ಪ್ರಶ್ನೆ ಮಾಡ್ತಾರೆ, ವಾಟ್ ವಿಲ್ ಯು ಡು? ಎಲ್ಲ ಭಗವಂತ ಆದರೆ ಹೂಗಳು ಕಿತ್ತುವುದೇಕೆ, ಎಲ್ಲ ಭಗವಂತ ಆದರೆ ಪೂಜೆ ಮಾಡುವುದೇಕೆ, ಎಲ್ಲ ಮಾಗುವುದಾದ್ರೆ ಇದು ಮಾಡುವುದೇಕೆ? ಈಗ ಈ ಕ್ವಶನ್ ವಿಲ್ ಬಿ ಆಲ್ ಓವರ್. ನೀವು ಹೇಗೆ ತಪ್ಪಿಸಿಕೊಳ್ತೀರಿ? ನಾನು ಹೇಳಿದ್ದೀನಿ, ಹಿಂದೂಗಳಿಗೆ ಹಿಂದೂಗಳ ಹುಚ್ಚು ಇಲ್ಲಿ ಹುಚ್ಚುತನ ಏನಿದೆಯೋ ಗೊತ್ತಾ? ಅಗೇನ್ ಮತ್ತೆ ಇಸ್ಲಾಂ ಇನ್ಫ್ಲೂಯೆನ್ಸ್, ಅದೇ ಅಬ್ರಹಾಂ ಮತಗಳ ಇನ್ಫ್ಲೂಯೆನ್ಸ್ ಇಲ್ಲಿ ಬರುತ್ತಾ ಇದೆ. ನಾನು ಮೊದಲೇ ಹೇಳಿದ್ದೀನಿ, ವಿ ಡೋಂಟ್ ಲಿವ್ ಎಸ್ ಹಿಂದೂಸ್, ನಾವು ಹಿಂದೂಗಳಾಗಿ ಬದುಕುತ್ತಾ ಇಲ್ಲ, ನಾವು ಹಿಂದೂಗಳಾಗಿ ಊಟ ಮಾಡುತ್ತಾ ಇಲ್ಲ, ಹಿಂದೂಗಳಾಗಿ ಆಧ್ಯಾತ್ಮಿಕ ಓದುತ್ತಾ ಇಲ್ಲ, ಹಿಂದೂಗಳಾಗಿ ಹಿಂದೂ ಧರ್ಮ ಕಲಿಯುತ್ತಾ ಇಲ್ಲ. ಇಸ್ಲಾಂ ಕ್ರೈಸ್ತ ಮತಗಳಲ್ಲಿ ಎಲ್ಲರಿಗೂ ಒಂದೇ ಒಂದೇ ಪುಸ್ತಕ, ಒಂದೇ ಆನ್ಸರ್, ಒಂದೇ ಪ್ರಶ್ನೆ, ಒಂದೇ ಪ್ರವಾದಿ, ಒಂದೇ ಇದೆ. ಗಾಡ್ ಅಂದರೇನು ಒಂದು ಫಿಕ್ಸ್ಡ್ ಆನ್ಸರ್, ಸ್ವರ್ಗ ಅಂದರೇನು ಒಂದು ಫಿಕ್ಸ್ಡ್ ಆನ್ಸರ್, ಪ್ರತಿಯೊಂದಕ್ಕೆ ಒಂದೇ 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 ಇದೆ. ಅವರಿಗಿದೆ, ನಮಗೆ ಒಂದೇ ಆನ್ಸರ್ ಇರಬೇಕು. ಏನಂದ್ರೆ ಬ್ರಹ್ಮ, ಎಲ್ಲವೂ ಬ್ರಹ್ಮ. ಅವರಿಗೆ ಒಂದೇ ಆನ್ಸರ್ ಇದೆ, ನಮಗೆ ಒಂದಿರಬೇಕು. ಐ ಟೆಲ್ ಯು, ಫಸ್ಟ್ ಯು ಬಿಕಮ್ ಹಿಂದೂ, ಯು ಗಿವ್ ಅಪ್ ಯುವರ್ ನಾನ್ ಸೆನ್ಸ್ ದಿಸ್ ಆಂಟಿ ಹಿಂದೂ ಬುದ್ಧಿ, ಯು ಬಿಕಮ್ ಹಿಂದೂ, ದೆನ್ ಯು ವಿಲ್ ಟಾಕ್ ಲೈಕ್ ಹಿಂದೂ, ಥಿಂಕ್ ಲೈಕ್ ಹಿಂದೂ, ಯು ವಿಲ್ ಗೆಟ್ ಆನ್ಸರ್ಸ್ ಲೈಕ್ ಹಿಂದೂ. ಹಿಂದೂಸ್ ಆರ್ ನೋ ಮೋರ್ ಹಿಂದೂಸ್ ಇನ್ ಇಂಡಿಯಾ. ಐ ಟೆಲ್ ಯು, ಯು ಸ್ಟಾರ್ಟ್ ಇನ್ ಯುವರ್ ಹಿಂದೂ ವೇ. ಏಕೆಂದ್ರೆ ನೀವು ಸೆಲ್ಫ್ ಪುಸ್ತಕ ಓದಿಕೊಂಡವರು ಹಿಂದೂಗಳಾಗಿ ಬಿಡ್ತೀರಾ? ಪುಸ್ತಕಗಳು ಅಧಿಕಾರಿಕ ಅನುಗುಣವಾಗಿ ಉಪದೇಶ ಇರುತ್ತದೆ? ನಾವು ನನಗದೇ ಹೇಳ್ತಾರೆ, ಗುರುಗಳೇ ನೀವು ಪ್ರವಚನ ಮಾಡಿ ಅಥವಾ ನೀವು ಪುಸ್ತಕ ಬರೆಯಿರಿ. ನಾನು ಯಾವ ಸಾಧಕನನ್ನು ಮನಸ್ಸಿನಲ್ಲಿಟ್ಕೊಂಡು ಹೇಳಬೇಕು? ಈಗಲೂ ನೋಡಿ, ಇವರು ಬೆಂಗಳೂರು ಕಾರ್ಯಾಲಯದಲ್ಲಿ ವೇದಾಂತ ಕೇಳಿದವರು, ಅವರನ್ನು ದೃಷ್ಟಿಯಲ್ಲಿಟ್ಕೊಂಡು ಈಗ ಈ ವೇದಾಂತ ಸಾರ ಪಾಠ ಮಾಡ್ತಾ ಇದ್ದೀನಿ. ದೇ ಆರ್ ವೆರಿ ಅಡ್ವಾನ್ಸ್ಡ್ ಸಾಧಕ, ತುಂಬಾ ವೇದಾಂತ ಶ್ರವಣ ಮಾಡಿದ್ದಾರೆ. ಸಾಧಕ ಕರ್ಮಯೋಗ, ಭಕ್ತಿ, ಉಪಾಸನ ಎಲ್ಲ ಗೊತ್ತಿರುವವರು. ಅದಕ್ಕೋಸ್ಕರ ನೇರಾಗಿ ವೇದಾಂತ ಹೇಳ್ತಾ ಇದ್ದೀನಿ ನಾನು. ಈಗ ಬೇರೆಯವರು ಇದು ಆನ್ಲೈನ್ ಇದೆ ಅನ್ಕೊಂಡು ಯಾರು ಎಲ್ಲರೂ ಸೇರ್ಕೊಳ್ತಾರೆ, ಸೇರ್ಕೊಂಡು ಅದಂದ್ರೇನು, ಇದಂದ್ರೇನು, ಇದಂದ್ರೇನು ಅನ್ನೋ ಪ್ರಶ್ನೆ ಮಾಡ್ತಾರೆ. ಐ ಆಮ್ ಸ್ಪೀಕಿಂಗ್ ಟು ಎ ಸರ್ಟನ್ ಲೆವೆಲ್ ಆಫ್ ವಿದ್ಯಾರ್ಥಿ. ಒಂದು ಅತ್ಯಂತ ಉತ್ಕೃಷ್ಟ ಉತ್ತಮ ಹಂತದಲ್ಲಿರುವ ನಮ್ಮ ವಿದ್ಯಾರ್ಥಿಗಳು, ಅವರಿಗೂ ನಾನು ಹೇಳ್ತಾ ಇದ್ದೀನಿ. ಅವರಿಗೂ ನೇರಾಗಿ ಬ್ರಹ್ಮಸ್ವರೂಪವನ್ನೇ ಹೇಳ್ತಾ ಇದ್ದೀನಿ. ಈಗ ಅವರು ಕೆಳಮಟ್ಟದ ತಪ್ಪರ್ಥ ಮಾಡಿಕೊಳ್ಳಲ್ಲ. ಧರ್ಮ, ಉಪಾಸನಾ, ಕರ್ಮ, ಶ್ರದ್ಧಾ, ಭಕ್ತಿ, ನಿತ್ಯ ಜೀವನ ಸಾಧನಗಳು ಯಾವುದು ತಪ್ಪರ್ಥ ಮಾಡಿಕೊಳ್ಳಲ್ಲ. ಹೊಸ ಜನರು ಬರ್ತಾರೆ, ಯಾರಿಗೋಸ್ಕರನೋ ಮಾಡುವ ಪಾಠಗಳನ್ನು ಇವರು ಸೇರ್ಕೊಂಡು, ಈಗ ಇಂಡಿಯಾದಲ್ಲಿ ಇದೊಂದು ಹುಚ್ಚು, ಯಾರಿಗೋ ಪಾಠ ನಡೆಯುತ್ತಾ ಇದ್ದರೆ ಇವರು ಹೋಗಿ ಸೇರ್ಕೊಳ್ತಾರೆ, ಯಾರಿಗೋ ಪಾಠ ನಡೆಯುತ್ತಾ ಇದ್ದರೆ ಆನ್ಲೈನ್ ನಮಗೆ ಸೆಲ್ಫೋನ್ ಇದೆ ಎಂದು ಆನ್ ಮಾಡಿ ಅದು ಕೇಳ್ತಾರೆ. ಕೇಳಿ, ಅದೇಕೆ ಬ್ರಹ್ಮವಾ? ಬ್ರಹ್ಮ ಹೇಗೆ ಆಗುತ್ತದೆ? ಜಗತ್ತಿಲ್ಲವಾ? ಪ್ರಪಂಚ ಇಲ್ಲವಾ? ನಾನೇ ಬ್ರಹ್ಮ ಆದರೆ? ಇಲ್ಲೊಬ್ಬನು ಬರುತ್ತಾ ಇದ್ದಾನೆ, ಒಬ್ಬನು ಹೇಳಲ್ಲ, ಇಲ್ಲಿ ಇಲ್ಲಿ ಅಂದ್ರೆ ಹೊಳೆ ನರಸೀಪುರಕ್ಕೆ, ಇದೊಂದು ಇಂಟ್ರೆಸ್ಟಿಂಗ್ ಈವೆಂಟ್. ಕೇಳಿ, ಒಬ್ಬನು ಬರುತ್ತಾ ಇದ್ದ, ಅವನು RSS ಮ್ಯಾನ್. ಅವರಿಗೂ ವೇದಾಂತ ಅಂದ ಇಷ್ಟ, ಸ್ವಾಮೀಜಿ ಪುಸ್ತಕಗಳನ್ನು ಕೊಂಡುಕೊಂಡು ಅವರು ಸ್ವಯಂ ಓದುವವರು. ಭಾರತೀಯರೆಲ್ಲರೂ ಸ್ವಯಂ ಗುರುಗಳೇ, ಎಲ್ಲರೂ ರಮಣ ಮಹರ್ಷಿಗಿಂತ ದೊಡ್ಡವರೇ, ಎಲ್ಲರೂ ರಮಣ ಮಹರ್ಷಿಗಿಂತ ದೊಡ್ಡವರೇ, ಸ್ವಯಂ ಓದುವವರೇ. ಎಲ್ಲಾ ಪುಸ್ತಕಗಳು ಓದ್ತಾರೆ, ಏನು ತಲಬಾಲ ಇಲ್ಲದೆ ಮಾತಾಡ್ತಾರೆ. ಇದೇ ಒಂದು ನಮ್ಮ ಫ್ಯಾಷನ್. ಫಸ್ಟ್ ಕ್ವಶನ್ ಏನಂದ್ರೆ, ಗುರು ಬೇಕಾ? ಪ್ರಶ್ನೆ. ನಾನು ಹೇಳಿದೆ, ಈ ಪ್ರಶ್ನೆಗೆ ಉತ್ತರವೇ ನಿನಗೆ ಸಿಗ್ತಾ ಇಲ್ಲ, ಈ ಪ್ರಶ್ನೆ ಕೇಳುವರೇ ನಿನಗೆ ಬೇಕಾಯಿತು, ಈಗ ಗುರು ಬೇಕಾ ಎಂದು ಅದೇನು ಪ್ರಶ್ನಪ್ಪ? ನೀವು ಗುರು ಬೇಡ ಅನ್ಕೊನವ್ರಿಗೆ ಈ ಪ್ರಶ್ನೆನೇ ಬರಬಾರದಿತ್ತು. ನೀವೇ ಈ ಪ್ರಶ್ನೆಗೆ ಉತ್ತರ ಹೇಳ್ಕೊ. ಈ ಪ್ರಶ್ನೆಗೆ ಉತ್ತರ ಹೇಳುವವರು ಬೇಕಾಯ್ತಲ್ಲ, ಮರ ಬೇಕಾಯಿತು ಇನ್ನೇನು? ಅಪ್ಪ ಮಾತೇನು, ಆ ಪ್ರಶ್ನೆಗೆ ಅರ್ಥವೇನು? ನೋಡಿ ಹೇಗೆ ಉಲ್ಟಾ ತಿಲ್ಟ ಜನರು, ಉಲ್ಟಾ ತಿಲ್ಟ ಕಲಿಯುವುದೇ ನಮ್ಮ ಇಂಡಾಲಜಿಸ್ಟ್ ನಮ್ಮ ಗುರುಗಳಾಗಿ ಅಂತ ನಿಮ್ಮ ಮನಸ್ಸಿನಲ್ಲಿ ಕೂತಿದ್ದಾರೆ. ಹಿಂದೂಗಳ ಮನಸ್ಸಿನಲ್ಲಿ ವೇದ ಇಲ್ಲ, ಏನಿಲ್ಲ, ಇಂಡಾಲಜಿಸ್ಟ್ಗಳೇ ಕೂತಿದ್ದಾರೆ, ಕ್ರಿಶ್ಚಿಯನ್ ಮಿಷನರಿಗಳೇ ಕೂತಿದ್ದಾರೆ ಹಿಂದೂಗಳ ಬುದ್ಧಿಯಲ್ಲಿ. ಓಕೆ, ಇಲ್ಲಿ ಬರುತ್ತಿದ್ದ, ಎಲ್ಲೋ ಉದ್ಯೋಗ ಮಾಡುತ್ತಾನಂತೆ. ಇಲ್ಲಿ ಬಂದು
ಪ್ರತಿ ದಿವಸ ಇಲ್ಲಿ ಮಂದಿರದಲ್ಲಿ ಸಮಾಧಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತಾನೆ ಹೋಗ್ತಾನೆ. ಒಂದು ದಿವಸ ಪ್ರಶ್ನೆ ಮಾಡಿದ. ನಾನು ಅನ್ಕೊಂಡೆ ಏನೋ ಸ್ವಲ್ಪ ಗೊತ್ತಿದೆ, ಡೈರೆಕ್ಟ್ಲಿ ಮಾಂಡುಕ್ಯ ಅವಸ್ಥಾತ್ರಯ ಹಾಗೆ ಮಾತಾಡ್ತಾ ಇದ್ದಾನೆ. ನಾನು ಅನ್ಕೊಂಡೆ ಏನೋ ಗೊತ್ತಿರುವನೇನೋ ಎಂದು ಹೇಳಿದ್ದೀನಿ. ಎಚ್ಚರ ಕನಸು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಹೇಳಿ ಸುಷುಪ್ತಿ ಸ್ವರೂಪ ಬ್ರಹ್ಮ ಅದ್ವಿತೀಯ ಬ್ರಹ್ಮ, ಅದರಲ್ಲಿ ತಾನು ಜೀವ ಜಗತ್ತು ನಾಮರೂಪ ಯಾವುದೆಲ್ಲ ಅದ್ವಿತೀಯ ಬ್ರಹ್ಮವೇ ಆಗಿದ್ದಾನೆ, ತನಗಿಂತ ಬೇರೆ ಯಾವುದೆಲ್ಲ. ಇದು ಕೇಳಿದ ತಕ್ಷಣವೇನು ಹೇಳ್ತಾರೋ ಗೊತ್ತಾ, ಜಗತ್ತು ಮನುಷ್ಯರು ಯಾರು ಇಲ್ಲ ಅಂದರೆ ಸಮಾಜ ಸೇವೆ ಮಾಡುವುದು ಹೇಗೆ? ಅಯ್ಯೋ ರಾಮ, ಅಂದರೆ ಸಮಾಜ ಸೇವೆ ಮಾಡುವುದಕ್ಕೆ ನಾನು ಬ್ರಹ್ಮ ಎಂದು ಹೇಳಬೇಕಾ? ನಾನು ಬ್ರಹ್ಮ ಅಲ್ಲ ಎಂದು ಹೇಳಬೇಕಾ? ಏಕೆಂದ್ರೆ ನಾನು ಬ್ರಹ್ಮ ಆಗಿಬಿಟ್ರೆ ಜಗತ್ತಿಲ್ಲ, ಏನಿಲ್ಲ, ಯಾರೂ ಇಲ್ಲ, ಅದ್ವೈತ ಬ್ರಹ್ಮ ಆಗಿಬಿಟ್ರೆ ಅಯ್ಯೋ ಸಮಾಜ ಸೇವೆ ಹೇಗೆ? ನಾನು ಹೇಳಿದ್ದೀನಿ, ನೀವು ಅದ್ವೈತ ಬ್ರಹ್ಮ, ನೀವು ಪ್ರಶ್ನವೇನೋ ಮಾಂಡುಕ್ಯ ಪ್ರಶ್ನೆ ಮಾಡ್ತೀರಿ, ತತ್ವ ಪ್ರಶ್ನೆ ಮಾಡ್ತೀರಿ. ತತ್ವ ಪ್ರಶ್ನವನ್ನು ತತ್ವ ಇರುವ ಹಾಗೆ ಹೇಳಬೇಕು. ತತ್ವ ಇರುವ ಹಾಗೆ ಹೇಳಮ್ಮ, ಹಾಗಿದ್ರೆ ಸಮಾಜ ಸೇವೆ ಏಕೆ? ನನ್ನ ಸಮಾಜ ಎಲ್ಲಿಂದ ಬಂತು ಎಂದು ಹೇಳಿದ್ದೀನಿ. ಸಮಾಜ ಎಲ್ಲಿದೆ, ಪ್ರಪಂಚ ಎಲ್ಲಿದೆ? ನೀವು ಬ್ರಹ್ಮ ಎಂದು ತಿಳಿಯುವಾಗ ಪ್ರಪಂಚ ಪ್ರಸಕ್ತಿ ಏಕೆ ಬಂತು ಎಂದು ಹೇಳಿದ್ರು. ಅಷ್ಟೇ ಅವರು ಸಿಟ್ಟು ಮಾಡಿಕೊಂಡು ಎದ್ದು ಹೋದ. ಆವಾಗ ನಿಂದ 6 ತಿಂಗಳು ನನ್ನನ್ನು ಮಾತಾಡಿಸಲೇ ಇಲ್ಲ. ಇಲ್ಲೇ ಬರುತ್ತಾ ಮಂದಿರಕ್ಕೆ ಬರುತ್ತಾನೆ, ಪ್ರದಕ್ಷಿಣ ಮಾಡ್ತಾನೆ, ಕೂತ್ಕೊಳ್ತಾನೆ, ಗಂಟ ಹೊಡೆಯುತ್ತಾನೆ, ಅಲ್ಲೇ ಕೂತಿರ್ತಾನೆ, ನನ್ನನ್ನು ನೋಡಿ ಪಕ್ಕದಿಂದ ಹೋಗ್ತಾನೆ ಮಾತಾಡಿಸಲ್ಲ, ಪಕ್ಕದಿಂದಲೇ ಹೋಗ್ತಾನೆ ಮಾತಾಡಿಸಲ್ಲ. 6 ತಿಂಗಳಾಯ್ತು ಅಲ್ಲವೇ. ನಂತರ ಅವರಿಗೇನೋ ಪುಸ್ತಕ ಬೇಕಾಯಿತು ಎಂದು ಯಾರನ್ನೋ ಕೇಳಿದರೆ ನಾನೇ ಕೊಟ್ಟೆ ಬೇರೆ ಪುಸ್ತಕ. ಕೊಟ್ಟಿದ ನಂತರ ಒಂದ್ಸಲ ಮಾತಾಡಿಸಿದ, ಆಯ್ತು, ಅವರಿಗೆ ಟ್ರಾನ್ಸ್ಫರ್ ಆಯಿತು, ಹೋದರು. ನಾನು ಅವರಿಗೇನು ಹೆಸರಿಟ್ಟೆ ಗೊತ್ತಾ? ನಮ್ಮ ಬ್ರಹ್ಮಚಾರಿಗೆ ಗೊತ್ತು, ಗೌಡಪಾದ ಎಂದು ಹೆಸರಿಟ್ಟೆ. ಕಲಿಯುಗದ ಗೌಡಪಾದ. ಹೇಗಿರುತ್ತಾರೆ ಗೌಡಪಾದ ಅಂದರೆ, ಹುಚ್ಚು ಹುಚ್ಚು ಮಾಂಡುಕ್ಯ ಮಾತಾಡ್ತಾರೆ, ಬ್ರಹ್ಮಸ್ವರೂಪ ಮಾತಾಡ್ತಾರೆ, ಬ್ರಹ್ಮ ತಿರುಕೊಂಡ ನಂತರ ಸೋಷಿಯಲ್ ಸರ್ವಿಸ್ ಎಂದು ಹೇಳ್ತಾರೆ. ಇದು ಏನಪ್ಪ, ಎಲ್ಲ ಈ ಹಿಂದೂಗಳನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು. ಹಿಂದೂಗಳು ಮೆಂಟಲ್ ಆಸ್ಪತ್ರೆಗೆ ದೊಡ್ಡ ಯೋಗ್ಯರಾಗಿದ್ದಾರೆ. ನೋಡಿ ಈ ಮಾತು ನೋಡು, ತಲಾಬಾಲ ಇಲ್ಲದೆ ಮಾತು, ಏನಾದರೂ ಅರ್ಥ ಇದೆ? ಎಲ್ಲರಿಗೂ ಫ್ಯಾಷನ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಹಿಂದೂ ಧರ್ಮದ ಗತಿ ಹೀಗಿದೆ. ಹುಚ್ಚು ಬುದ್ಧಿ ಎಲ್ಲರಷ್ಟೇ. ಮೊಮ್ಮಕ್ಕಳಿಗೆ ನಮ್ಮ ಹಿಂದೂ, ನಮ್ಮ ಮಕ್ಕಳಿಗೆ ಹಿಂದೂ ಧರ್ಮ ಹೇಳಬೇಕು, ಮುಸ್ಲಿಂ ಕ್ರಿಶ್ಚಿಯನ್ ಅವರು ಮತ ಹೇಳ್ಕೊಳ್ತಾ ಇದ್ದಾರೆ, ನಾವು ಹೇಳಬೇಕು ಅಬ್ಬಾ ದೇಶಭಕ್ತಿ ಮತಭಕ್ತಿ ಬಂತು. ಹೌದು ಹೌದು, ನಾವು ನಮ್ಮ ಜನರನ್ನು ಏನು ಕನ್ವರ್ಟ್ ಆಗೋದಕ್ಕೆ ಬಿಡಬಾರದು. ಹೇಳಬೇಕು, ಆಯ್ತು ಹೇಳು, ಏನ್ ಹೇಳ್ತೀರಿ? ನೀನೇ ಬ್ರಹ್ಮ, ಜಗತ್ತೆಲ್ಲ ಬ್ರಹ್ಮ, ಇದೊಂದೇ ಹೇಳೋಣ. ಐ ಟೆಲ್ ಯು, ಹಿ ವಿಲ್ ಹೇಟ್ ಹಿಂದೂ ಅಂಡ್ ಹಿ ವಿಲ್ ನೆವರ್ ಬಿಕಮ್ ಹಿಂದೂ, ಹಿ ವಿಲ್ ಬಿಕಮ್ ಎ ಮುಸ್ಲಿಂ, ಆರ್ ಹಿ ವಿಲ್ ಬಿಕಮ್ ಎ ಕ್ರಿಶ್ಚಿಯನ್, ಹಿ ವಿಲ್ ನಾಟ್ ರಿಮೇನ್ ಎ ಹಿಂದೂ ಇಫ್ ಯು ಟಾಕ್ ಲೈಕ್ ದಟ್. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ವೇದಾಂತ, ಯು ಬಿಕಮ್ ಎ ಗುರು. ಹಿಂದೂಗಳು ಶಿಷ್ಯರಾಗಿ ಸಾಧನ ಶುರು ಮಾಡಲ್ಲ, ಗುರುಗಳಾಗಿ ಶುರು ಮಾಡ್ತಾರೆ ಸಾಧನ. ಫಸ್ಟ್ ದೇ ಬಿಕಮ್ ಗುರು ಅಂಡ್ ದೆನ್ ಶಿಷ್ಯ ಆಗ್ತಾರೋ ಅಲ್ಲವೋ ಅದು ಲೇಟರ್. ಫಸ್ಟ್ ದೇ ಸ್ಟಾರ್ಟ್ ವಿತ್ ಗುರು. ಈಗ ದಿಸ್ ಹುಚ್ಚುತನ ಬಿಡಿ, ದೆನ್ ಯು ಬಿಕಮ್ ಹಿಂದೂ. ಐ ಥಿಂಕ್ ಫಸ್ಟ್ ಯು ಲರ್ನ್ ಟು ಬಿ ಎ ಹಿಂದೂ, ದೆನ್ ಐ ಥಿಂಕ್ ವಿ ಕ್ಯಾನ್ ಟಾಕ್ ಆಫ್ ಹಿಂದೂಯಿಸಮ್. ಫಸ್ಟ್ ಯು ಲರ್ನ್ ಟು ಬಿ ಎ ಹಿಂದೂ, ಮೊದಲು ಹಿಂದೂ ಆಗಿರಿ, ನಂತರ ವೇದಾಂತ ಹೇಳ್ತೀನಿ ಅಲ್ಲವೇ. ಆದ್ದರಿಂದ ನಾನು ಆ ಫೇಸ್ಬುಕ್ನಲ್ಲಿ ಹೇಳಿರುವ ಉತ್ತರ ಏನೆಂದರೆ, ಭಗವಂತ ಇದ್ದಾನೆ ಎಂಬುದು ನಿಶ್ಚಿತ, ಹೇಗಿದ್ದಾನೆ ಎನ್ನುವುದು ಒಂದು ಆನ್ಸರ್ ಇಲ್ಲ. ಒಂದು ನಿಶ್ಚಿತ ನಿಗದಿತ ಅಂದರೆ ಏನು, ಒಂದು ನಿರ್ದಿಷ್ಟ, ಅದಕ್ಕೇನು ಹೇಳ್ತಾರೆ ನೀವು ಕನ್ನಡದಲ್ಲಿ, ಒಂದು ಗೊತ್ತಾದ ಆನ್ಸರ್ ಇಲ್ಲ, ಒಂದು ಫಿಕ್ಸ್ಡ್ ಆನ್ಸರ್ ಇಲ್ಲ. ನೀವು ಯಾರು, ನಿಮ್ಮ ಮಾನಸಿಕ ಪರಿಪಕ್ವತ, ನಿಮ್ಮ ಸಾಧನ ಬಲ, ನಿಮ್ಮ ತಿಳಿವಳಿಕೆ ಬಲ, ನೀವು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ನಿಮ್ಮ ಅನುಭವಕ್ಕೆ ಅನುಗುಣವಾಗಿ, ನಿಮ್ಮ ಮಟ್ಟಕ್ಕೆ ಅನುಗುಣವಾಗಿ ಒಂದು ಬಗೆ ಆನ್ಸರ್ ಕೊಡ್ತೀವಿ. ಆ ಆನ್ಸರ್ ನಿಮ್ಮ ಮಟ್ಟಕ್ಕೆ ಹೊಂದುತ್ತದೆ. ನೀವು ಅದಕ್ಕೆ ಅನುಗುಣವಾಗಿ ಸಾಧನ ಮಾಡುತ್ತಾ ಇರು, ತಿಳ್ಕೊಂಡಿದ್ದು ಯಾವುದೋ ನಿಮಗೆ ಶಾಸ್ತ್ರ ಹೇಳಿದ್ದು, ನಿಮ್ಮ ಮಟ್ಟಕ್ಕೆ ಅನುಗುಣವಾಗಿ ಕೆಲವು ಸಾಧನಗಳು ಹೇಳುತ್ತದೆ, ಧರ್ಮ ಶ್ರದ್ಧಾ ಭಕ್ತಿ ಪೂಜಾ ಪಾರಾಯಣ ಏನೇನು ಮಾಡ್ತೀಯೋ ಮಾಡು. ನೀವು ಇನ್ನು ಸ್ವಲ್ಪ ಸಾಧನ ಮಟ್ಟದ ಪರಿಪಕ್ವವಾಗಿ ಮೇಲೆ ಮಟ್ಟಕ್ಕೆ ಹೋದರೆ ಅದೇ ಭಗವಂತನ ಕುರಿತು ಇಷ್ಟೊತ್ತು ಏನರ್ಥ ಮಾಡಿಕೊಂಡಿದ್ದೀವೋ ಆ ತಿಳುವಳಿಕೆ, ಆ ಅರಿವು ಇನ್ನು ಸ್ವಲ್ಪ ಇಂಪ್ರೂವ್ ಆಗುತ್ತದೆ. ಅಂದರೆ ಭಗವಂತನ ಕುರಿತು ನಿನ್ನ ತಿಳುವಳಿಕೆ ಇಂಪ್ರೂವ್ ಆಗ್ತದೆ. ಇನ್ನು ಸ್ವಲ್ಪ ಆಳವಾಗಿ ಹೇಳ್ತೀವಿ, ಇನ್ನು ಸ್ವಲ್ಪ ಬದಲಾಯಿಸಿ ಹೇಳ್ತೀವಿ, ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ಇನ್ನು ಸ್ವಲ್ಪ ಬದಲಾಯಿಸಿ ಹೇಳ್ತೀವಿ, ಇನ್ನೂ ಮುಂಚೆ ಹೆಜ್ಜೆ ಹೋದರೆ ಇನ್ನು ಸ್ವಲ್ಪ. ಹೀಗೆ ನೀವೆಷ್ಟೆಷ್ಟು ಸಾಧನದಲ್ಲಿ ಮುಂದುವರಿಯುತ್ತಾ ಇದ್ದರೆ ಅಷ್ಟು ನಿಮ್ಮ ಭಗವಂತನ ಕುರಿತಿನ ವಾಟ್ ಇಸ್ ಎ ಅಂಡರ್ಸ್ಟ್ಯಾಂಡಿಂಗ್, ಅದರ ತಿಳುವಳಿಕೆ ಬದಲಾಯಿಸ್ತಾ ಇರುತ್ತದೆ, ಇಂಪ್ರೂವ್ ಆಗ್ತದೆ, ಇಂಪ್ರೂವ್ ಆಗ್ತದೆ. ಇಂಪ್ರೂವ್ ಅಂದ್ರೆ ಏನು ಹೇಳಬೇಕು,
ಸ್ಪಷ್ಟತೆ ಬರುತ್ತದೆ. ಇನ್ನು 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 ಎನ್ನು ಆಗಿ ಈಗ ಕೊನೆಯ ಅಲ್ಟಿಮೇಟ್ ತತ್ವ ಯಾವುದು, ಅಂತಿಮ ತತ್ವ, ಪರಮತತ್ವ ಯಾವುದು? ಪರಮತತ್ವವು ನೀವು ಆ ಹಂತಕ್ಕೆ ಬಂದಾಗ ಹೇಳ್ತೀನಿ, ಈಗ ಹೇಳಲ್ಲ. ಆ ಪರಮತತ್ವವು ಆ ಹಂತಕ್ಕೆ ಬಂದಾಗ ನಿಮ್ಮ ಅನುಭವವೇ ಆಗುತ್ತದೆ. ಏನೆಂಬುದು ನಿಮ್ಮ ಅನುಭವದಲ್ಲೇ ಗೊತ್ತಾಗ್ತದೆ, ಈಗ ಹೇಳಕ್ಕಾಗಲ್ಲ. ಈಗ ಇದು ನಾನು ಕೊಟ್ಟ ಆನ್ಸರ್ ಸರಿಯಾಗಿದೆಯಾ? ಏನೋ ಸರಿಯಾಗಿದೆಯೋ ಅಲ್ಲವೋ ನಿಮಗೆ ನೀವೇ ಹೇಳಿ. ಯಾಕಂದ್ರೆ ಹಿಂದೂಗಳಿಗೆ ಕಾಮನ್ ಆನ್ಸರ್, ಕಾಮನ್ ಮ್ಯಾನ್ಗೆ ಅರ್ಥವಾಗುವ ಆನ್ಸರ್ ಎಂದು ನಾನು ಹೇಳಿದ್ದೆ. ಮಿಕ್ಕ ಜನರ ಆನ್ಸರ್ ನೋಡ್ತಾ ಇದ್ದೀನಿ, ಏನೇನೋ ಮಾಡ್ತಾರೆ. ಎಲ್ಲರೂ ಬ್ರಹ್ಮ ಹೇಳ್ತಾನೆ, ನೀನೇ ಬ್ರಹ್ಮ, ನೀನೇ ಜಗತ್ತು, ಜಗತ್ತೆಲ್ಲ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾನೆ ಶಂಕರರ ಸಿದ್ಧಾಂತದಲ್ಲಿ ಪರಮಾತ್ಮ ಅಂದ್ರೆ ನಿರ್ಗುಣ ಹೇಳ್ತಾನೆ, ಇನ್ನೊಬ್ಬರು ಇನ್ನೊಂದರೆ ಹೇಳ್ತಾನೆ, ಇನ್ನೊಬ್ಬರು ಇನ್ನೊಬ್ಬರು. ಇದಪ್ಪ, ಆ ಹೇಳುವವರಿಗೆ ಗೊತ್ತಿಲ್ಲ, ಕೇಳುವವನಿಗೆ ಗೊತ್ತಿಲ್ಲ. ಈಗ ಇದು ಹಿಂದೂಗಳ ಡಿಸ್ಕಷನ್. ಇಫ್ ಹಿಂದೂಸ್ ಡಿಸ್ಕಸ್ ಹಿಂದೂಯಿಸಂ, ದೇ ವಿಲ್ ಓನ್ಲಿ ಡೆಸ್ಟ್ರಾಯ್ ದೆಮ್ಸೆಲ್ಸ್ ಅಂಡ್ ಅಲಾಂಗ್ ವಿತ್ ದೇರ್ ಹಿಂದೂಯಿಸಂ. ಇಫ್ ಹಿಂದೂಸ್ ಡಿಸ್ಕಸ್ ಹಿಂದೂಯಿಸಂ, ದೇ ವಿಲ್ ಡೆಸ್ಟ್ರಾಯ್ ಹಿಂದೂಯಿಸಂ ಬಿಕಾಸ್ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಓನ್ಲಿ ದಟ್. ದೇ ಡೆಸ್ಟ್ರಾಯ್ ಹಿಂದೂಯಿಸಂ, ದೇ ಡೆಸ್ಟ್ರಾಯ್ ದೆಮ್ಸೆಲ್ಸ್ ಆಲ್ಸೋ. ಬಿಕಾಸ್ ಏನು ಗೊತ್ತಿಲ್ಲದವರೇ ಗುರುಗಳಾಗ್ತಾರೆ, ಏನು ಗೊತ್ತಿಲ್ಲದವರೇ ಸ್ಟಾರ್ಟ್ ಡಿಸ್ಕಸಿಂಗ್ ವೇದಾಂತ. ದಿಸ್ ಹಸ್ ಬಿಕಮ್ ಎ ಹುಚ್ಚು. ನಾನು ಹೆಸರು ಹೇಳಿದ್ದರೆ ನಿಮಗೆ ಸಿಟ್ಟು ಬರುತ್ತದೆ. ನಮ್ಮ 19th century ಕೊನೆಗೆ ಹುಟ್ಟಿದ ಒಬ್ಬ ಜಗದ್ಗುರುಗಳಿದ್ದಾರೆ, ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಗುರುಗಳು. ಅವರು ಮಾಡಿದ್ದ ಹುಚ್ಚುತನವೇ ವೇದಾಂತ ಈಸ್ ಎ ಫ್ಯೂಚರ್ ರಿಲಿಜನ್. ಎಲ್ಲರಿಗೆ ಎವ್ರಿ ಸ್ಟ್ರೀಟ್, ಎವ್ರಿ ಗ್ರಾಮ, ಎವ್ರಿ ಕಾಟೇಜ್, ಎವ್ರಿ ಹಟ್ನಲ್ಲಿರುವ ಎಲ್ಲರಿಗೆ ಹೇಳಿಬಿಟ್ಟು ನೀನೇ ಬ್ರಹ್ಮ, ಇದೊಂದೇ ಹಿಂದೂಯಿಸಂ ಎಂದು ಹೇಳಿಬಿಟ್ಟ. ಈಗ ಅದು ಎಫೆಕ್ಟ್ ಕಂಡು ಬರ್ತಾ ಇದೆ ಇಂಡಿಯಾದಲ್ಲಿ. ಆ ಎಫೆಕ್ಟೇ ಎಲ್ಲಾ ಕಡೆ ಕಂಡು ಬರ್ತಾ ಇದೆ. ಎಲ್ಲರಿಗೂ ವೇದಾಂತವೇ ಹೇಳಂತೆ, ಕರ್ಮಕಾಂಡ, ವೇದ ಪುರಾಣಗಳು ಯಾವ್ದು ಬೇಡ, ನೀನೇ ಬ್ರಹ್ಮ ಒಂದೇ. ಸ್ಟಾರ್ಟ್ ವಿತ್ ಫಸ್ಟ್ ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ, ಯು ಆರ್ ಬ್ರಹ್ಮನ್. ದಟ್ ಈಸ್ ದ ಫಸ್ಟ್ ಸೆಂಟೆನ್ಸ್, ದಟ್ ಈಸ್ ದ ಲಾಸ್ಟ್ ಸೆಂಟೆನ್ಸ್. ಇದೇ ಹಿಂದೂ ಮತ, ಎಲ್ಲರಿಗೂ ಹೇಳ್ಬಿಡೋಣ, ಇದೊಂದೇ ಟೀಚಿಂಗ್ ಮಾಡು, ದಟ್ಸ್ ಆಲ್, ಎವ್ರಿಥಿಂಗ್ ಇಸ್ ಓವರ್, ಇಂಡಿಯಾ ವಿಲ್ ಬಿಕಮ್ ಸ್ಟ್ರಾಂಗ್. ಅವರ ಶಿಷ್ಯರಾಗಿರುವ ಒಬ್ಬ ಸ್ವಾಮಿಯನ್ನು ಭೇಟಿ ಮಾಡುವುದಕ್ಕೆ ಹೋಗಿದ್ದೆ. ಅವರು ಹೇಳ್ತಾರೆ, ಇಫ್ ಎವ್ರಿಬಡಿ ಸ್ಟಡೀಸ್ ಉಪನಿಷತ್ಸ್ ಇನ್ ಇಂಡಿಯಾ, ಎವ್ರಿ ವಿಲೇಜರ್, ಎವ್ರಿ ಇಲ್ಲಿಟರೇಟ್, ಎವ್ರಿ ಕೆಲಸಗಾರ, ಎವ್ರಿ ಕೂಲಿ, ಎವ್ರಿಬಡಿ ಸ್ಟಡೀಸ್ ಐ ಆಮ್ ಬ್ರಹ್ಮನ್, ದೇರ್ ವಿಲ್ ಬಿ ರೆವಲ್ಯೂಷನ್ ಇನ್ ಇಂಡಿಯಾ. ಈಗ ನೋಡಿ ರೆವಲ್ಯೂಷನ್ ನಡೆಯುತ್ತಾ ಇದೆ. ಎವ್ರಿಥಿಂಗ್ ಇಸ್ ಬ್ರಹ್ಮ, ಐ ಆಮ್ ಬ್ರಹ್ಮ. ಹಿಂದೂಗಳೆಲ್ಲ ಹುಚ್ಚಾಗಿ ಬಿಟ್ಟರು, ಐ ಆಮ್ ಬ್ರಹ್ಮ ಬ್ರಹ್ಮ ಹೇಳಿ ಕ್ರಿಶ್ಚಿಯನ್ಸ್ ಆಗಿಬಿಡ್ತಾ ಇದ್ದಾರೆ. ಈಗ ಇದೇ ರೆವಲ್ಯೂಷನ್ ಅಲ್ಲವೇ? ಎಲ್ಲ ಬ್ರಹ್ಮ ಬ್ರಹ್ಮ ಆಗಿ ಎಲ್ಲರೂ ಕಮ್ಯುನಿಸ್ಟ್ ಆಗಿಬಿಟ್ಟು ಹಿಂದೂಗಳಿಗೆ ವಿಮರ್ಶಕರೇ ಆಗಿಬಿಟ್ಟರು, ಎಲ್ಲರೂ ಸೆಕ್ಯುಲರಿಸ್ಟ್ ಆಗಿಬಿಟ್ಟರು. ಎಲ್ಲ ತತ್ವಮಸಿ ಅಹಂ ಬ್ರಹ್ಮಾಸ್ಮಿಯ ಗತಿ ಇದಾಯಿತು. ಈಗ ಎಲ್ಲರೂ ತಲಬಾಲ ಇಲ್ಲದೆ ಮಾತಾಡೋ ಮಕ್ಕಳಿಗೆ ಎಲ್ಲರೂ ಬ್ರಹ್ಮ ಬ್ರಹ್ಮ ಹೇಳಿಬಿಟ್ಟರು. ಜನರು ಹೇಳಿದ್ರೆ ಈ ಬ್ರಹ್ಮ ಬ್ರಹ್ಮ ಚೆನ್ನಾಗಿಲ್ಲ ಎಂದು, ಗಾಡ್ ಇನ್ ಹೆವನ್ ವಿಲ್ ಸೇವ್ ಯು ಬಿಲೀವ್ ಹಿಮ್ ಅಂದ್ರೆ ಇದು ಚೆನ್ನಾಗಿದೆ ಎಂದು ಕ್ರಿಸ್ತ ಮತ ಆಗಿಬಿಡ್ತಾ ಇದ್ದಾರೆ, ಮುಸ್ಲಿಮ್ಸ್ ಆಗಿಬಿಡ್ತಾ ಇದ್ದಾರೆ. ಐ ಥಿಂಕ್ ನಮ್ಮ ಅದ್ವೈತ, 20th century ಅದ್ವೈತ, ಇಂಗ್ಲಿಷ್ ಮೀಡಿಯಂ ಅದ್ವೈತ ಈಸ್ ಮೇಕಿಂಗ್, ಈಸ್ ಪ್ರಿಪೇರಿಂಗ್ ಹಿಂದೂಸ್ ಫಾರ್ ಕನ್ವರ್ಷನ್, ಲೀವಿಂಗ್ ಹಿಂದೂಯಿಸಮ್ ಅಂಡ್ ಕನ್ವರ್ಟೆಡ್ ಟು ಅದರ್ ರಿಲಿಜನ್. ಅಲ್ಲವೇ? ಹಿಂದೂ ಮತವನ್ನು ಬಿಡಿಸಿ ಇನ್ನೊಂದು ಮತಕ್ಕೆ ಹೋಗುವುದಕ್ಕೆ ದಾರಿ ಸುಗಮ ಮಾಡುತ್ತಾ ಇದೆ ಈ ಅದ್ವೈತ. ಫ್ಯಾಷನಬಲ್ ಅದ್ವೈತ ಒಂದು, ತಾತ್ವಿಕ ಅದ್ವೈತ ಇನ್ನೊಂದು. ತಾತ್ವಿಕ ಅದ್ವೈತಕ್ಕೆ ತುಂಬಾ ವೈರಾಗ್ಯ ಬೇಕು, ಅಂತರ್ಮುಖ ಬೇಕು, ಸಾಧನ ಬೇಕು. ಎಷ್ಟೋ ಮಟ್ಟಗಳು ದಾಟಿ ದಾಟಿದ ನಂತರ ಆವಾಗ ವೇದಾಂತ ಹೇಳ್ತೀವಿ, ಅದು ಒಳ್ಳೇದೇ. ನಿಮಗೆ ವೇದಾಂತ ನಿಜವಾಗಿ ಕಲಿಯುವ ಯೋಗ್ಯತೆ ಬಂದರೆ ನೀವು ನಿಜವಾಗಿ ಪುಣ್ಯಾತ್ಮರು ಅಂತವರಿಗೆ ನಾನು ಸಂತೋಷದಿಂದ ಹೇಳ್ತೀನಿ. ಅಂತವರಿಗೋಸ್ಕರನೇ ವೇದಾಂತ ಇದೆ, ಮತ್ತೆ ಯಾರಿಗೆ? ಅವರಿಗೆ ಹೇಳದಿದ್ದರೆ ಯಾರಿಗೆ? ನಿಜವಾದ ಪರಿಪಕ್ವತೆ ಇರಲಿ, ವಿ ಆರ್ ವೆರಿ ಹ್ಯಾಪಿ ಟು ಟೀಚ್ ದಟ್. ಆದರೆ ಈಗ ಇದು ನೋಡಿ, ಈ ಅರ್ಧಂ ಪರ್ಧ, ಈ ವಕ್ರ ಬುದ್ಧಿ, ಈಗ ಈ ವೇದಾಂತವೇ ಫ್ಯಾಷನಬಲ್ ವೇದಾಂತ. ಇಟ್ ಹಸ್ ಬಿಕಮ್ ಎ ಫ್ಯಾಷನ್. ಎಲ್ಲಾ ಕಡೆ ವೇದಾಂತ ವೇದಾಂತ, ಎಲ್ಲರೂ ಬಂದು ಫ್ಯಾಷನ್ ಆಗಿಬಿಟ್ಟಿತ್ತು. ದಿಸ್ ಈಸ್ ಎ ಹುಚ್ಚು. ಈವನ್ ಮುಸ್ಲಿಂ ಕ್ರಿಶ್ಚಿಯನ್ ಒಂದು ಪ್ರಶ್ನೆ ಮಾಡಿದ್ದರೆ ದೇ ಆರ್ ಅನೇಬಲ್ ಟು ಆನ್ಸರ್, ಹಾಗೆ ಬಂದು ಬಿಟ್ಟರು. ಮಕ್ಕಳಿಗೆ ಹಿಂದೂ ಜನರು ತಮ್ಮ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಈಗ, ಎ ಕಾಮನ್ ಆನ್ಸರ್. ಈಗ ದಿಸ್ ಕೈಂಡ್ ಆಫ್, ಇಷ್ಟೊತ್ತು ನಾನು ಆನ್ಸರ್ ಕೊಟ್ಟೆ ನೋಡಿ, ಈ ಆನ್ಸರೇ ಕಾಮನ್ ಆನ್ಸರ್ ಬಿಗಿನಿಂಗ್ ಬಿಗಿನ್ನರ್ಸ್ಗೆ, ಸಾಮಾನ್ಯ ಜನರಿಗೆ, ಮಕ್ಕಳಿಗೆ ಕೊಡತಕ್ಕ ಆನ್ಸರ್ ಏನಂದ್ರೆ ಭಗವಂತ ಇದ್ದಾನೆ. ಇದು ಹಿಂದೂ ಪರವಾದ ಆನ್ಸರ್ ನೋಡಿ, ಹಿಂದೂ ಕಡೆಯಿಂದ ಕೊಡತಕ್ಕ ಆನ್ಸರ್ ಭಗವಂತನಿದ್ದಾನ. ಹಿಂದೂ ಮತದಲ್ಲಿ ಏನಿದಕ್ಕೆ ಆನ್ಸರ್?
ಮತ್ತೆ ನೀವು ಅದ್ವೈತ ಹೇಳಿದ್ದರೆ ನೀವು ಮಾಧ್ವರು ಬೇಜಾರು ಮಾಡ್ಕೊಳ್ತಾರೆ, ನಿಮ್ಮ ರಾಮಾನುಜ ಅವರು ಬೇಜಾರು ಮಾಡ್ಕೊಳ್ತಾರೆ. ಆಲ್ ಹಿಂದೂ ಮತಕ್ಕೆ ಕಾಮನ್ ಆನ್ಸರ್ ಇರಬೇಕು, ಅದು ಕಾಮನ್ ಮ್ಯಾನ್ ಗೆ ಅನುಗುಣವ ಅರ್ಥವಾಗುವಷ್ಟಿರಬೇಕು. ಮುಂದು ಮುಂದುವರಿಯುತ್ತಾ ವೇದಾಂತಿಗಳ ಆನ್ಸರ್ ಅನ್ನು ಇನ್ಕ್ಲೂಡ್ ಮಾಡಬೇಕು. ಈಗ ಇಂಥದ್ದು ಸೇರಿಸಿದ್ದು ಹಿಂದೂಯಿಸಂ ಕೋರ್ಸ್ ಆಗುತ್ತದೆ. ಈಗ ದಿಸ್ ಕೈಂಡ್ ಆಫ್ ಆನ್ಸರ್, ಇದು ಸಾಮಾನ್ಯ ಜನರಿಗೆ ಮಕ್ಕಳಿಗೆ ಹೊಂದುವಂತದ್ದಾಗಬೇಕು. ಸಾಮಾನ್ಯ ಜನರಿಗೆ ಧರ್ಮವನ್ನು ಪುಣ್ಯವನ್ನು ಆಚರಿಸುವಂತ ಎನ್ಕರೇಜ್ ಮಾಡುವಂತದ್ದಾಗಬೇಕು. ಎಲ್ ಹಿಂದೂಗಳಲ್ಲಿರುವ ಬಗೆ ಬಗೆ ಸಂಪ್ರದಾಯಗಳು, ವೈಷ್ಣವ ಶೈವ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಎಲ್ಲರನ್ನೂ ಅಕಾಮಡೇಟ್ ಮಾಡುವಂತ ಆನ್ಸರ್ ಇರಬೇಕು. ಅಂಡ್ ಇಟ್ ಕ್ಯಾನ್ ಬಿ ಟಾಟ್ ಪಬ್ಲಿಕ್ಲಿ ಟು ಆಲ್, ಎಟ್ ದ ಸೇಮ್ ಟೈಮ್ ಇಟ್ ವಿಲ್ ನಾಟ್ ಬಿ ಅಗೇನೆಸ್ಟ್ ದ ಅಲ್ಟಿಮೇಟ್ ಟ್ರೂತ್. ಅಂತ ಆನ್ಸರ್ ನಮಗೆ ಬೇಕು. ಈ ತರಹ ಯೋಚನೆ ಮಾಡಪ್ಪ ಅಂದ್ರೆ ಹಿಂದೂಗಳು ಮೋರ್ ಎಜುಕೇಟೆಡ್, ಮೋರ್ ಹುಚ್ಚಾಗ್ತಾ ಇದ್ದಾರೆ. ಅದಲ್ಲ, ದಿಸ್ ಕೈಂಡ್ ಆಫ್ ಆನ್ಸರ್ ಬೇಕು. ಹೇಳಿದ್ದೀನಲ್ಲ, ನಾನು ಮತ್ತೊಂದು ಸಲ ಹೇಳಿ ಇದು ಮುಂದುವರಿಯುತ್ತೆ. ನಾನು ಹೇಳಿದ ಆನ್ಸರ್ ಗೊತ್ತಾ? ಭಗವಂತ ಇದ್ದಾನೆ, ಇದು ಮಾತ್ರ ಗ್ಯಾರಂಟಿ, ಇದು ಮಾತ್ರ ನಿಶ್ಚಿತ. ಆದರೆ ಹೇಗೆ ಎಂದು ಕೇಳಿದ್ದರೆ, ಈಗ ಅದು ಒಂದು ಆನ್ಸರ್ ಇಲ್ಲ, ಹೇಳಕ್ಕಾಗಲ್ಲ ಎಂದಲ್ಲ. ದೇರ್ ಇಸ್ ನೋ ಫಿಕ್ಸ್ಡ್ ಆನ್ಸರ್, ಇಟ್ ಈಸ್ ಎ ಮೂವಿಂಗ್ ಆನ್ಸರ್. ಇದು ಏನಾಗ್ತಾ ಇದೆ, ನಿರಂತರವಾದ ಮೂವಿಂಗ್ ಪ್ರವಾಹ ರೂಪ ಆನ್ಸರ್. ಇದು ಇದ್ದಾನೆ ಎನ್ನುವುದು ಫಿಕ್ಸ್ಡ್ ಆನ್ಸರ್. ಹೇಗಿದ್ದಾನೆ ಅಂದರೆ ನಿಮ್ಮ ನಿಮ್ಮ ಸಾಧನ ಮಟ್ಟ, ನಿಮ್ಮ ನಿಮ್ಮ ಪರಿಪಕ್ವತ ಮಟ್ಟಕ್ಕೆ ಅನುಗುಣವಾಗಿ ಹೇಳ್ತೀವಿ. ನೀವು ಯಾವ ಮಟ್ಟದಲ್ಲಿದೆಯೋ ಅರ್ಥ ಮಾಡಿಕೊಂಡು ಒಂದು ಬಗೆ ಆನ್ಸರ್ ಕೊಡ್ತೀವಿ. ಬಟ್ ಡೋಂಟ್ ಬಿಕಮ್ ಫಿಕ್ಸ್ಡ್. ಇದೇ ಭಗವಂತ, ಇನ್ನೀಗ ಮತ್ತೆ ನಮ್ಮ ಹಿಂದೂಗಳ ಜೊತೆಗೆ ಇನ್ನೊಂದು ಹಿಂದೂಗಳ ಜೊತೆಗೆ ಶಿವನೇ ಭಗವಂತ ವಿಷ್ಣುವೇ ಭಗವಂತ ಎಂದು ನಮ್ಮವರ ಜೊತೆಗೆ ಜಗಳ ಮಾಡಬೇಡಿ. ನಿಮಗೆ ನಿಮ್ಮ ಮಟ್ಟಕ್ಕೆ, ನಿಮ್ಮ ಸಾಧನ, ನಿಮ್ಮ ಪರಿಪಕ್ವತ ಮಟ್ಟಕ್ಕೆ ಅನುಗುಣವಾಗಿ ವಿಷ್ಣುವೋ ಶಿವನೋ ರಾಮನೋ ಕೃಷ್ಣನೋ ಹನುಮಂತನೋ ಯಾವುದೋ ಒಂದು ಬಗೆಯಾಗಿ ಹೇಳಿದ್ದೀವಿ. ಅದು ನಿಮ್ಮ ಮಟ್ಟಕ್ಕೆ ಅನುಗುಣವಾಗಿ ಹೇಳಿದ್ದು ಅರ್ಥ ಮಾಡಿಕೋ. ಅದಕ್ಕೆ ಅನುಗುಣವಾಗಿ ಕೆಲವು ಸಾಧನಗಳನ್ನು ಹೇಳ್ತೀವಿ, ಮಾಡ್ತಾ ಇರು. ಮೊದಲು ಸದ್ಗುಣಗಳು, ಪರೋಪಕಾರ, ಧರ್ಮ, ಡಿಸಿಪ್ಲಿನ್ ಇದು ಕಲಿತುಕೋ, ಮಾಡು. ಶ್ರದ್ಧೆಯಿಂದ ಮಾಡುತ್ತಾ ಇರು, ಕಾಂಪ್ರಮೈಸ್ ಇಲ್ಲ. ನಿಜವಾಗಿ ಮಾಡು, ಯಾವುದು ಬಿಡಬಾರದು. ನಿಮ್ಮ ಮಟ್ಟದ ಸಾಧನೆ ನೀವು ಬಿಡಲೇಬಾರದು. ಏನೇ ಆಗಲಿ ಸ್ವಧರ್ಮೇ ನಿಧನಂಶ್ರೇಯ, ಬಿಡಲೇಬಾರದು, ಮಾಡುತ್ತಲೇ ಇರಬೇಕು. ನೀವಿನ್ನೂ ಪರಿಪಕ್ವತ ಮಟ್ಟ, ನೀವು ಸಾಧನದಲ್ಲಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಬಂದರೆ ಅದೇ ಭಗವಂತನ ಕುರಿತು ನಿನ್ನ ತಿಳುವಳಿಕೆ ಇನ್ನು ಸ್ವಲ್ಪ ಇಂಪ್ರೂವ್ ಆಗುತ್ತದೆ. ನಾವು ಆವಾಗ ಇನ್ನು ಸ್ವಲ್ಪ ಬದಲಾಯಿಸಿ ಇನ್ನು ಸ್ವಲ್ಪ ಆಳವಾಗಿ ಭಗವಂತನ ತತ್ವ ಹೇಳ್ತೀವಿ. ಇನ್ನೊಂದು ಹೆಜ್ಜೆಗೂ ದಾಟಿದ್ದರೆ ಇನ್ನೂ ಭಗವಂತನ ತತ್ವ ಇನ್ನು ಸ್ವಲ್ಪ ಇಂಪ್ರೂವ್ ಆಗಿ ಹೇಳ್ತೀವಿ. ಇನ್ನು ಸ್ವಲ್ಪ ಹೀಗೆ ಹೋಗ್ತಾ 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 ಅಲ್ಟಿಮೇಟ್ ಯಾವುದು? ಅಲ್ಟಿಮೇಟ್ ದ್ವೈತವ ಅದ್ವೈತವ ನಿಷ್ಠಾದ? ನೋಡು, ಆಲ್ ಹಿಂದೂಗಳಿಗೆ ಅನುಗುಣವಾಗಿ ಒಂದು ಆನ್ಸರ್ ಇರಬೇಕು. ದಟ್ ಒಂದು ಅನುಭವ ರೂಪ ಪರಮಾತ್ಮ ಇರುತ್ತಾನೆ, ಅಂತಿಮ ತತ್ವ. ಅದು ಯಾವುದೆನ್ನುವುದು ಈ ಮಟ್ಟದಲ್ಲಿ ನಾನು ಹೇಳಲ್ಲ. ಅದು ನಿಮ್ಮ ಅನುಭವದಲ್ಲೇ ಅಂತಿಮ ತತ್ವ ಕೊನೆಯ ಆ ಹಂತಕ್ಕೆ ಬಂದಾಗ ನಿನಗೆ ಗೊತ್ತಾಗ್ತದೆ. ಅಲ್ಲವೇ? ದಿಸ್ ಶುಡ್ ಬಿ ಎ ಕಾಮನ್ ಆನ್ಸರ್ ಫಾರ್ ಆಲ್ ಹಿಂದೂಸ್. ಇಟ್ ವಿಲ್ ನಾಟ್ ಕ್ರಿಯೇಟ್ ಪ್ರಾಬ್ಲಮ್ಸ್. ಓಕೆ, ಕಾಮನ್ ಮ್ಯಾನ್ ಶುಡ್ ಟಾಕ್ ಲೈಕ್ ಕಾಮನ್ ಮ್ಯಾನ್. ಏನು ಗೊತ್ತಿಲ್ಲದವರು ಡೈರೆಕ್ಟ್ಲಿ ಮಾಂಡುಕ್ಯ ಮಾತಾಡ್ತಾರೆ. ಅಲ್ಲವೇ? ಇಂಡಿಯಾದಲ್ಲಿ ಹುಚ್ಚೇನೆಂದ್ರೆ, ಶ್ರೀಕೃಷ್ಣರು ಅರ್ಜುನನಿಗೆ ಉಪದೇಶ ಮಾಡುವುದು ಎರಡನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ ಉಪದೇಶ ಶುರು ಮಾಡ್ತಾನೆ. ಅದಕ್ಕಿಂತ ಹಿಂದೆ ಎರಡನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಒಂದೆರಡು ಮಾತು ಹೇಳ್ತಾನೆ, ಅದೆಲ್ಲ ಲೌಕಿಕ ಮಾತು. ಬಟ್ ತತ್ವೋಪದೇಶ ಮಾಡುವುದು ಫಸ್ಟ್ ಶ್ಲೋಕ ಇದೆ ನೋಡಿ, ಏನು ಹೇಳಿದ್ದಾರೆ. ಹಾಗೂ ಅದೇ ಹಿಂದೂಗಳ ಸ್ಥಿತಿ. ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಹಿಂದೂಗಳಿಗೆ ಅಯ್ಯೋ ಹಿಂದೂ ಧರ್ಮ ಹೀಗಿದೆ, ಅಯ್ಯೋ ಹಿಂದೂ ಧರ್ಮ ಹೀಗಿದೆ, ತುಂಬಾ ಕಂಪ್ಲೇಂಟು, ತುಂಬಾ ವರಿ ಇದೆ. ಬಟ್ ಬಾಯಿ ಬಿಟ್ಟು ಮಾತಾಡಿದರೆ ಮಾತ್ರ ಪ್ರಜ್ಞಾವಾದಾಂಶ ಭಾಷಸೆ, ಗೊತ್ತಿದ್ದಕ್ಕಿಂತ ಹೆಚ್ಚಾಗಿ ಮಾತಾಡ್ತಾರೆ, ತಾವು ಅರ್ಥ ಮಾಡಿಕೊಂಡಿದ್ದಕ್ಕಿಂತ ಹೆಚ್ಚು ಮಾತಾಡ್ತಾರೆ. ಯಾವುದೇ ಟಾಪಿಕ್ ಎತ್ತಲಿ ಏನು ಗೊತ್ತಿಲ್ಲದವರು ಮಾತಾಡ್ತಾರೆ. ನೀವು ಹಿಂದೂಗಳನ್ನು ಕೂರಿಸಿ, ಮೋಕ್ಷ ಅಂದ್ರೇನು? ಎಲ್ಲರೂ ಹ್ಯಾಸ್ ಗಾಟ್ ಎನ್ ಆನ್ಸರ್. ಯಾರಿಗೇನು ಗೊತ್ತಿಲ್ಲ, ಯಾವ ಪುಸ್ತಕ ಓದಲಿಲ್ಲ, ಯಾವ ಶಾಸ್ತ್ರ, ಯಾವ ಸಾಧನ ಇಲ್ಲ. ಎವ್ರಿಬಡಿ ಹ್ಯಾಸ್ ಎನ್ ಆನ್ಸರ್. ಬಾಯಿ ದೊಡ್ಡದು ಹಿಂದೂಗಳಿಗೆ, ಏನು ಮೆದುಳು ಸಣ್ಣದು, ಬಾಯಿ ಮಾತ್ರ ದೊಡ್ಡದು ಹಿಂದೂಗಳಿಗೆ. ಇದೇ ಶ್ರೀಕೃಷ್ಣರು ಅರ್ಜುನನಿಗೆ ಹೇಳಿದ್ದೇನೆಂದ್ರೆ, ಪ್ರಜ್ಞಾವಾದಾಂಶ್ಚ ಭಾಷಸೆ, ಯು ಟಾಕ್ ಲೈಕ್ ಎ ವೈಸ್ ಮ್ಯಾನ್. ಅಂದ್ರೆ ಅರ್ಥವೇನು? ಯು ಟಾಕ್ ಟು ಬಿಗ್ ವರ್ಡ್ಸ್, ದೊಡ್ಡ ದೊಡ್ಡ ಮಾತುಗಳು, ದೊಡ್ಡ ದೊಡ್ಡ ವಿಷಯಗಳು ಮಾತಾಡ್ತೀವಿ. ಅದು ನಿನಗೆ ಅರ್ಥವಾಗಲಿಲ್ಲ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೆಳಮಟ್ಟದ್ದು.
ನೀವು ಮಾತಾಡುವುದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕಿಂತ ಮೇಲೆ ಮಟ್ಟದ ಮಾತುಗಳು ಮಾತಾಡ್ತೀವಿ. ಇದೊಂದು ಆಶ್ಚರ್ಯ. ನಾನು ಹೇಳ್ತೀನಿ, ಯಾರಾದರೂ ತನಗೆ ಗೊತ್ತಿದ್ದು ಮಾತಾಡ್ತಾರೆ ಹೊರತು ತನಗೆ ಗೊತ್ತಿರುವಕ್ಕಿಂತ ಹೆಚ್ಚು ಯಾರಾದರೂ ಮಾತಾಡ್ತಾರ? ಅದಾಗುತ್ತದ? ಮಾಡ್ತಾರೆ. ಅರ್ಜುನ ಮಾಡಿದ, ಎಲ್ಲಾ ಹಿಂದೂಗಳು ಅದೇ ಮಾಡ್ತಾರೆ. ತನಗೆ ಗೊತ್ತಿದ್ದು ಕಡಿಮೆ, ಮಾತಾಡುವುದು ಹೆಚ್ಚು. ದೊಡ್ಡದು ಮಾತಾಡ್ತಾರೆ, ದೊಡ್ಡ ದೊಡ್ಡ ಮಾತುಗಳೇ ಮಾತಾಡ್ತಾರೆ. ಪ್ರಶ್ನೆಗಳು ಕೇಳಿದರೆ ಬ್ರಹ್ಮ ಅಂದ್ರೇನು ಗುರುಗಳೇ ಹೇಳಿ, ಸಚ್ಚಿದಾನಂದಂ ಅಂದ್ರೇನು ಹೇಳಿ. ಈಗ ಅಂದ್ರೆ ಎಲ್ಲರಿಗೂ ದೊಡ್ಡ ದೊಡ್ಡ ಮಾತುಗಳೇ. ನೀವೆಲ್ಲಿದ್ದೀ ಅಂದ್ರೆ ಅದು ಮಾತ್ರ ಇಲ್ಲ, ವೇರ್ ಆರ್ ಯು, ವೇರ್ ಡು ಯು ಸ್ಟ್ಯಾಂಡ್, ನಿನ್ನ ಸಾಧನ ಮಟ್ಟ ಯಾವುದು, ನಿನ್ನ ಮಟ್ಟಕ್ಕೆ ಅನುಗುಣವಾಗಿ ತಿಳ್ಕೊ, ನಿನ್ನ ಮಟ್ಟಕ್ಕೆ ಅನುಗುಣವಾಗಿ ಸಾಧನ ತಿಳ್ಕೊ. ಏನು ಮಾಡಬೇಕು? ಜಪ ಮಾಡಬೇಕಾ? ಧ್ಯಾನ ಮಾಡಬೇಕಾ? ಕೆಲವು ವ್ಯಾಲ್ಯೂಸ್, ಮೌಲ್ಯಗಳು ಕಲಿಯಬೇಕಾ? ಸತ್ಯ, ಅಹಿಂಸಾ, ಪರೋಪಕಾರ, ಸದ್ಗುಣ, ಧರ್ಮ, ಅದು ಕೇಳಲ್ಲ. ಇಷ್ಟವರೆಗೂ ನೋಡಿದ್ದೀನಲ್ಲ, ಯಾರು ಬಂದು ಒಂದು ಸದ್ಗುಣ ಕೇಳಲ್ಲ. ನಾನು ಒಂದು ಸದ್ಗುಣ, ಆಧ್ಯಾತ್ಮಿಕ ಗುಣ, ಸತ್ಯ, ಅಹಿಂಸಾ, ನಿರಭಿಮಾನತ, ನಿರಹಂಕಾರ, ಡಾಂಬಿಕತ ಬಿಡಬೇಕು, ಸಿನ್ಸಿಯರ್ ಆಗಿರಬೇಕು, ಇದಕ್ಕೆ ಏನು ಮಾಡಬೇಕು ಯಾರು ಕೇಳಲ್ಲ. ಬ್ರಹ್ಮ ಅಂದ್ರೇನು? ಪರಮಾತ್ಮ ಎಲ್ಲಿದ್ದಾನೆ? ನಾನೇ ಬ್ರಹ್ಮ ಆದರೆ ಜಗತ್ತೇಕೆ ತೋರುತ್ತಾ ಇದೆ, ನಾನೇ ಬ್ರಹ್ಮ ಆದರೆ ನಾನೇಕೆ ಕರ್ಮ ಮಾಡಬೇಕು. ಈಗ ಎಲ್ಲರೂ ಥಿಯರಿಟಿಕಲ್, ಅಲ್ಲಿಂದ ಇಲ್ಲಿಂದ ಕೇಳಿದ ಮಾತುಗಳೇ. ಆ ಪುಸ್ತಕದಲ್ಲಿ, ಈ ಪುಸ್ತಕದಲ್ಲಿ ಓದಿರುವ ಪೊಲ್ಲು ಮಾತುಗಳು. ತೆಲುಗಿನಲ್ಲಿ ಹೇಳಬೇಕಾದ್ರೆ ಪೊಲ್ಲು ಹೇಳ್ತೀವಿ. ಪೊಲ್ಲು ಅಂದ್ರೆ ಲೈಕ್ ಹುಲ್ಲು ಕಡ್ಡಿ, ಹುಲ್ಲು 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 ಕಡ್ಡಿಗೆ ಪೊಲ್ಲು ಹೇಳ್ತೀವಿ ತೆಲುಗಿನಲ್ಲಿ. ಪೊಲ್ಲು ಪೊಲ್ಲು ಮಾಟ ಅಂತ ಅಷ್ಟೇ. ಪೊಲ್ಲು ಮಾಟ ಅಂದ್ರೆ ಹುಲ್ಲು ಮಾತುಗಳೇ. ತನ್ನ ಗೊತ್ತಿರುವುದು, ತನ್ನ ಮನಸ್ಸು, ತನ್ನ ಅನುಭವ, ತನ್ನದು ಬೇರೆ ಹಂತ, ಕೆಳಮಟ್ಟದ್ದು ಬೇರೆ, ಇಲ್ಲ ಆರ್ಡಿನರಿ ಹಂತದಲ್ಲಿರುತ್ತಾನೆ. ಮಾತು ಮಾತ್ರ ಬೇಲದು ಮಾತಾಡ್ತಾನೆ, ಎಲ್ಲಾ ದೊಡ್ಡ ದೊಡ್ಡದು. ಯಾರೊಬ್ಬರು ಹೇಳಿದ್ದಾರೆ, ಒಬ್ಬನು ದಾರಿಯಲ್ಲಿ ನಡ್ಕೊಂಡು ಹೋಗಿ ಕತ್ತಲೆ ಇರುವುದರಿಂದ ಸರಿಯಾಗಿ ಕಂಡು ಬಂದಿಲ್ಲ, ಬಾವಿಯಲ್ಲಿ ಬಿದ್ದನಂತೆ. ಬಾವಿಯಲ್ಲಿ ಬಿದ್ದಾನೆ, ತಲೆ ಎತ್ತಿ ನೋಡಿದ್ದರೆ ನಕ್ಷತ್ರಗಳು ಕಂಡು ಬರ್ತಾನೆ. ಅವರು ನಕ್ಷತ್ರಗಳ ಕುರಿತೇ ಮಾತಾಡ್ತಾನೆ, ತಾನು ಬಿದ್ದಿದ್ದು ಬಾವಿಯಲ್ಲಿ, ಮಾತಾಡುವುದು ಮಾತ್ರ ನಕ್ಷತ್ರಗಳ. ಇದು ಹಿಂದೂಗಳ ಸ್ಥಿತಿ. ವೆರಿ ವೆರಿ ಸ್ಯಾಡ್ ಸಿಚುವೇಶನ್. ನಮ್ಮ ಗುರುಗಳು ಬಂದು ನಮ್ಮನ್ನು ಉದ್ಧರಿಸ್ತಾರೆ ಅಂದ್ರೆ, ಗುರುಗಳು ಬಂದು ಉಪನಿಷತ್ತೆ ನಮ್ಮ ಹಿಂದೂ ಮತ, ಎಲ್ಲರೂ ಅಹಂ ಬ್ರಹ್ಮಾಸ್ಮಿ ಬಿಟ್ಟು ಯಾವುದು ಮಾತಾಡಬಾರದು. ಪ್ರಾಕ್ಟಿಕಲ್ ವೇದಾಂತ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನೀನು ಬ್ರಹ್ಮಾಸ್ಮಿ, ನಿನಗೆ ನನಗೆ ಉಪಕಾರ ಮಾಡು, ಇದೆ. ಬಿ ಗುಡ್, ಡೂ ಗುಡ್, ದಟ್ ಈಸ್ ಹಿಂದೂಯಿಸಂ, ಬೇರೆ ಏನಿಲ್ಲ ಅಷ್ಟೇ. ಹಿಂದೂ ಮತ ಅಂದ್ರೆ ಏನು? ಬಿ ಗುಡ್, ಡೂ ಗುಡ್, ದಟ್ಸ್ ಆಲ್ ಹಿಂದೂಯಿಸಂ ಇಸ್ ಗೋ. ಹಿಂದೂಗಳಷ್ಟು ಹುಚ್ಚುಗಳು ಯಾರಿಲ್ಲ ಪ್ರಪಂಚದಲ್ಲಿ. ನಮ್ಮ ಶಾಸ್ತ್ರಗಳು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಟ್ ವಿ ಲರ್ನ್ ಓನ್ಲಿ ತ್ರೂ ಕ್ರಿಶ್ಚಿಯಾನಿಟಿ, ವಿ ಲರ್ನ್ ಹಿಂದೂಯಿಸಂ ಓನ್ಲಿ ತ್ರೂ ಕ್ರಿಶ್ಚಿಯಾನಿಟಿ. ದೇರ್ ಫೋರ್ ಸ್ವಧರ್ಮ ಎಂಬುದು ನಾಶವಾಯಿತು ಅಂದ್ರೆ ನಿನ್ನ ಮಟ್ಟ, ನಿನ್ನ ದೇಶ ಧರ್ಮ, ಕಾಲಧರ್ಮ, ನಿಮ್ಮ ಕುಟುಂಬ ಧರ್ಮ, ನಿಮ್ಮ ಉದ್ಯೋಗ ಧರ್ಮ, ನೀವು ಯಾರು, ಒಂದು ವಿದ್ಯಾರ್ಥಿಯ, ಗೃಹಸ್ಥನ, ಅಥವಾ ನೀವು ವಾನ ರಿಟೈರ್ಡ್ ಪರ್ಸನ, ವಾನಪ್ರಸ್ಥವ, ಸನ್ಯಾಸಿಯ, ನೀವು ಯಾರು, ನೀವು ಸ್ತ್ರೀಯ, ಪುರುಷನ, ಬಾಲಕನ, ವೃದ್ಧನ, ವಯಸ್ಸುಕ್ಕನುಗುಣವಾಗಿ ಧರ್ಮ ಇರುತ್ತದೆ. ಸಮಾಜದಲ್ಲಿ ಸ್ಥಾನಕ್ಕೆ ಅನುಗುಣವಾಗಿ ಧರ್ಮ ಇರುತ್ತದೆ. ನಿಮ್ಮ ಉದ್ಯೋಗಕ್ಕೆ ಅನುಗುಣವಾಗಿ ಧರ್ಮ ಇರುತ್ತದೆ. ನಿಮ್ಮ ರುಚಿಗೆ ಅನುಗುಣವಾಗಿ ಧರ್ಮ ಇರುತ್ತದೆ. ಅಂದರೆ ಅನೇಕ ನಿಮಿತ್ತಗಳನ್ನು ನೋಡಿ, ಅನೇಕ ನಿಮಿತ್ತಗಳಿಗೆ ಅನುಗುಣವಾಗಿ ನಿಮ್ಮ ಸ್ವಧರ್ಮ ನಿರ್ಣಯವಾಗುತ್ತದೆ. ಆ ಸ್ವಧರ್ಮವನ್ನು ಆಚರಿಸಿ, ಅದು ಸಾಧಿಸಿದ್ದರೆ ಮೇಲೆ ಮಟ್ಟಕ್ಕೆ ಹೋದರೆ ಇನ್ನೊಂದು ಮಟ್ಟದ ಸ್ವಧರ್ಮ, ಇನ್ನು ಮೇಲೆ ಮಟ್ಟಕ್ಕೆ ಹೋದರೆ ಆ ಮಟ್ಟದ ಸ್ವಧರ್ಮ, ಇನ್ನು ಮೇಲೆ ಮಟ್ಟ ಹೋದರೆ ಆ ಮಟ್ಟ, ಹಾಗೆ ಹೋಗುತ್ತಾ 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 ತತ್ವ ವಿಚಾರ, ಶ್ರವಣ, ಮನನ, ನಿಧಿಧ್ಯಾಸನ, ಬ್ರಹ್ಮತ್ವ, ಹಾಗೆ ಹೇಳಕ್ಕಾಗುತ್ತದೆ ಹೊರತು ಇವರಿಗೆ ಮಟ್ಟನೇ ಬೇಡ ಅಂತ. ಎಲ್ಲರಿಗೂ ಒಂದೇ, ಎಲ್ಲರಿಗೂ ಒಂದೇ ಎನ್ನುವುದು ನೀವು ಹಿಂದೂವ ಮುಸ್ಲಿಮ ಹೇಳು ಮೊದಲು. ಎಲ್ಲರಿಗೂ ಒಂದೇ ಅದು ಏನು ಮಾತು? ನಿನಗೆ ನೀನೇ ಹೇಳ್ಕೊಳ್ಳುವುದ ಎಲ್ಲರಿಗೂ ಒಂದೇ? ಇದು ಯಾರು ಹೇಳಿದ್ದಪ್ಪ? ಎಲ್ಲ ಒಂದೇ, ಹಿಂದೂ ಮತ ಎಲ್ಲರಿಗೂ ಬ್ರಹ್ಮ, ಯಾಕಂದ್ರೆ ಎಲ್ಲರೂ ಪರಮಾತ್ಮ ಅಂತ, ಅದರಿಂದ ಎಲ್ಲರಿಗೂ ಒಂದೇ ಅಲ್ಲವೇ? ಎಲ್ಲರಲ್ಲಿ ಪರಮಾತ್ಮ ಇದೆ, ಅದಕ್ಕಾಗಿ ಎಲ್ಲರಿಗೂ ಒಂದೇ. ಇದೇನಪ್ಪ ಎಲ್ಲರೂ ಪರಮಾತ್ಮ ಎಂಬುದು? ನೀವು ಒಬ್ಬನು ಶಾಲೆಗೂ ಸೇರಿಸಬೇಕಂತೆ, ಹೇಳ್ತೀನಿ ಉದಾಹರಣೆ. ಶಾಲೆಗೂ ಹೋದಾಗ ಅವರು ಹೇಳ್ತಾನೆ, ಯಾವ ಕ್ಲಾಸ್ನಲ್ಲಿ ಸೇರಿಸಬೇಕು ಎಂದು ಟೀಚರ್ ಕೇಳಿದ. ಹೆಡ್ ಮಾಸ್ಟರ್ಗೂ ತನ್ನ ಮಗು, ಸಣ್ಣ ಮಗುವನ್ನು ಕರ್ಕೊಂಡು ಹೋದ. ನಾನು ಶಾಲೆಗೂ ಸೇರಿಸ್ತೀನಿ ಎಂದು ಅವರು ಕೇಳಿದ. ಯಾವ ಕ್ಲಾಸ್ನಲ್ಲಿ ಸೇರ್ಕೊಳ್ತಾನೆ? ನಿಮ್ಮ ಶಾಲೆಗೂ ಸೇರ್ಕೊಳ್ತಾನೆ ಗುರುಗಳೇ. ಹೌದು, ಶಾಲೆಗೂ ಸೇರ್ಕೊಳ್ತಾನೆ, ಯಾವ ಕ್ಲಾಸ್ನಲ್ಲಿ? ನಿಮ್ಮ ಶಾಲೆಯಲ್ಲೇ ಸೇರಿಸುವುದು, ನಿಮ್ಮ ಶಾಲೆಯಲ್ಲೇ ಸೇರಿಸುವುದು.
ಮತ್ತೆ ಹೆಡ್ ಮಾಸ್ಟರ್ ಕೇಳಿದ, ಹೌದಪ್ಪ ನಮ್ಮ ಶಾಲೆಗೆ ಸೇರಿಸಿಕೊಳ್ತೀವಿ ನಿಮ್ಮ ಮಗುವನ್ನು, ಆದ್ರೆ ಯಾವ ಕ್ಲಾಸ್ಗೆ ಸೇರ್ಕೊಳ್ತಾನಂತೆ. ಕೊನೆಗೂ ಅವರಿಗೆ ಸಿಟ್ಟು ಬಂತು, ಅವರಿಗೆ ಜ್ಞಾನ ಬಂತು, ಜ್ಞಾನೋದಯವಾಯಿತು. ಎಲ್ಲರೂ ಒಂದೇ, ಎಲ್ಲರಿಗೂ ಒಂದೇ ಕ್ಲಾಸು, ನಮ್ಮ ಮಗುಗೆ ಒಂದೇ ಕ್ಲಾಸು, ಎಲ್ಲರೂ ಒಂದೇ. ಹೆಡ್ ಮಾಸ್ಟರ್ ಏನು ಹೇಳಿದ, ನಾನು ಈ ವಿದ್ಯೆ ಕಲಿಯಲಿಲ್ಲಪ್ಪ, ನಾನು ಕಲ್ತುಕೊಂಡಿದ್ದ ವಿದ್ಯಾ ಬೇರೆ, ನಾನಾಗಿರುವ ಟೀಚರ್ ಬೇರೆ, ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಬೇರೆ. ನಿಮ್ಮಂತ ಅದ್ವೈತಿಗೆ ನಮ್ಮ ಶಾಲೆಯಲ್ಲಿ ಜಾಗವೇ ಇಲ್ಲ. ನಮ್ಮ ಶಾಲೆಗೆ ಹೊಲಗೆ ಹೋಗಿ, ಅಲ್ಲಿ ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ನೀವು ನಿಮ್ಮ ಮಗು ಅದರಲ್ಲಿ ಹಾರಿಬಿಡಿ, ಅದೇ ನಿಮ್ಮ ಶಾಲೆ ಎಂದು ಹೇಳಿಬಿಟ್ಟ. ಅವರಿಗೆ ಇತ್ತೇನು, ಇನ್ನೇನು ಹೇಳಬೇಕು ಈ ಹಿಂದೂಗಳಿಗೆ, ಏನು ಹೇಳಬೇಕು? ಯಾವ ಕ್ಲಾಸ್ ಅಪ್ಪ ಅಂದ್ರೆ ಎಲ್ಲ ಒಂದೆಲ್ಲವೂ ಬ್ರಹ್ಮೆ, ಅದರಿಂದ ಒಂದೇ ಕ್ಲಾಸ್. ಏನಾದ್ರೂ ಅರ್ಥ ಇದೆ? ಹುಚ್ಚುಗಳು ಉನ್ನ ನಾಲ್ಕಕ್ಕೆ ಮಂದು ವೇಸ್ತೇ, ಕೊಂಡಿ ನಾಲ್ಕಕ್ಕೆ ಮಂದು ವೇಸ್ತೇ ಉನ್ನ ನಾಲ್ಕ ಊಡಿಂದಿ ಎಂದು ಒಂದು ಗಾದೆ ಇದೆ ತೆಲುಗಿನಲ್ಲಿ. ಒಂದು ಸಣ್ಣ ನಾಲ್ಕೆ ಇರುತ್ತದೆ ನೋಡಿ, ಅದಕ್ಕೆ ಏನೋ ಏನದು ಕೆಮ್ಮು ಬಂದಿದೆ ಎಂದು ಔಷಧಿ ಹಾಕಿದ್ದರೆ ಈ ನಾಲ್ಕವೇ ಬಿದ್ದು ಹೋಯ್ತಂತೆ. ಹಾಗಿದೆ ನಮ್ಮ ಗತಿ. ಆದ್ದರಿಂದ ಸ್ವಧರ್ಮ ಎಂಬುದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏಕೆ? ಸ್ವಧರ್ಮ ಎಂಬ ಮಾತನ್ನೇ ನಾಶ ಮಾಡಿಬಿಟ್ಟರು. ಈ ವೇದಾಂತ ಬಂದು ವೇದಾಂತಿಗಳು ಹಿಂದೂ ಮತವನ್ನು ಸರ್ವನಾಶನ ಮಾಡಿದ್ದಾರೆ. ನಮ್ಮ ಒಬ್ಬ ಅಖಂಡಾನಂದ ಸ್ವಾಮೀಜಿ ಗುರುಗಳು ಉಡಿಯಾ ಬಾಬಾ ಎಂದು ಹೇಳಿದ್ದರು. ಅವರನ್ನು ನೋಡಲಿಲ್ಲ, ಆದರೆ ಅಖಂಡಾನಂದ ಸ್ವಾಮೀಜಿ ಬಾಯಿನಿಂದ ತುಂಬಾ ಕೆಡುತ್ತಿದ್ದೀವಿ ಅವರ ಕುರಿತು. ಅವರ ಪುಸ್ತಕ ತಗೊಂಡು ಬಂದೆ ಉಡಿಯಾ ಬಾಬಾಜಿ. ಅವರೇನು ಹೇಳುತ್ತಾರೆ ಗೊತ್ತಾ? ಏ ವೇದಾಂತಿ ಲೋಗೋನೆ ಹಿಂದೂ ಧರ್ಮಕ ಬಹುತ್ ಬಿಗಾಡದಿಯಾ, ಅವರ ಹಿಂದಿಯಲ್ಲೇ ಹೇಳುತ್ತಿದ್ದರು. ಅವರು ಪುರಿ ಶಂಕರಾಚಾರ್ಯ ಆಗಬಹುದಿತ್ತು, ಪುರಿ ಶಂಕರಾಚಾರ್ಯ ಶಿಷ್ಯರೇ. ಅವರು ಸನ್ಯಾಸ ಕೊಟ್ಟು ಪೀಠಾಧಿಪತಿ ಆಗಪ್ಪ ಅಂದ್ರೆ ನನಗೆ ಬೇಡ ಎಂದು ಬಿಟ್ಟು ಹೋದರು. ಅವರು ಒಳ್ಳೆಯ ವಿರಕ್ತರು, ಮಹಾದ್ಭುತವಾದ ಜ್ಞಾನಿ. ಅವರಿಗೆ ಮನೆಯೇ ಇಲ್ಲ, ನಡ್ಕೊಂಡೇ ಹೋಗುವುದರು, ಯಾವ ರೈಲು ಹತ್ತಲ್ಲ, ಮನೆಯೇ ಇಲ್ಲ. ಎಲ್ಲ ಮಳೆ ಆಗುತ್ತಾ ಇದ್ದರೂ ಮಳೆ ಮರ ಕೆಳಗೆ ಕೂತಿರ್ತಾರೆ, ಅದೇ ಮನೆ ಅವರಿಗೆ. ಅಷ್ಟು ವಿರಕ್ತರು, ಅಷ್ಟು ಅದ್ಭುತವಾದ ಜನರು. ಉಡಿಯಾ ಬಾಬಾ ಅಂದರೆ ಇಡೀ ಉತ್ತರ ಭಾರತದಲ್ಲಿ ಪ್ರಸಿದ್ಧವಾದ ಮಹಾತ್ಮಾತನ ಒಬ್ಬ ಮಹರ್ಷಿ. ಅಂತವನು ಹೇಳ್ತಾರೆ, ಏ ವೇದಾಂತಿ ಲೋಗೋನೆ ಹಿಂದೂ ಧರ್ಮಕ್ಕೂ ಬಹುತ್ ಬಿಗಾಡದಿಯಾ, ಕ್ಯೂಂಕಿ ಸಬ್ ಬ್ರಹ್ಮ ಬೋಲ್ಕೆ, ಕಿಸಿ ಕ ಸ್ವಧರ್ಮ ನೈಯೇ, ಕಿಸಿ ಕ ಆಚಾರ ನೈಯೇ, ಯಾರಿಗೂ ಆಚಾರವಿಲ್ಲ, ಯಾರಿಗೂ ಏನಿಲ್ಲ, ಸಬ್ ಬಿಗಾಡದಿಯಾ, ಎಲ್ಲರನ್ನು ಸರ್ವನಾಶನ ಮಾಡಿದ್ದರು ಈ ವೇದಾಂತಿಗಳು. ಈ ಅಹಂ ಬ್ರಹ್ಮಾಸ್ಮಿ ಎಂಬುದು ತುಂಬಾ ನಾಶನ ಮಾಡಿತು. ದೊಡ್ಡ ದೊಡ್ಡ ಮಹನೀಯರು ನೋಡುತ್ತಾ ಇದ್ದಾರೆ ಸಮಾಜದ ಸ್ಥಿತಿ, ಇದು ಏನು ಹಾಳು ಮಾಡ್ತಾ ಇದ್ದಾರೆ ವೇದಾಂತಿಗಳು ಬಂದು. ಈಗಲೂ ಎಲ್ಲರೂ ಸ್ವಾಮೀಜಿ ನನಗೆ ವೇದಾಂತ ಹೇಳಿ, ಸ್ವಾಮೀಜಿ ನನಗೆ ವೇದಾಂತ ಹೇಳಿ, ಏನು ಹೇಳಿ ಮಾಂಡುಕ್ಯ. ಎಲ್ಲರೂ ಟೆಲಿಫೋನ್ ಮಾಡ್ತಾರೆ, ನನಗೆ ಮಾಂಡುಕ್ಯ ಹೇಳಿ, ಏನು ನಾನು ಅಹಂ ಬ್ರಹ್ಮಾಸ್ಮಿ ಒಂದೇ ಹೇಳಿ, ಎಲ್ಲರಿಗೂ ಅದೇ ಬೇಕು. ನಾನು ನಿಮ್ಮಂತವರಿಗೆ ಮಾಂಡುಕ್ಯ ಹೇಳುವಷ್ಟು ಯೋಗ್ಯತೆ ನನಗೇ ಇಲ್ಲ. ನೀವು ಯಾರಾದರೂ ದೊಡ್ಡ ದೊಡ್ಡ ಗುರುಗಳು, ಇಂಗ್ಲಿಷ್ ಮೀಡಿಯಂ ಗುರುಗಳು ಬೇಕಾದಷ್ಟಿದ್ದಾರೆ, ಅವರ ಕಡೆ ಹೋಗಿ ಕಲ್ತುಕೊಂಡು ನಾನು ನಿಮ್ಮಂತವರಿಗೆ ಹೇಳುವ ಯೋಗ್ಯತೆನೇ ಇಲ್ಲ, ನಾನು ಯೋಗ್ಯನೇ ಅಲ್ಲ ಎಂದು ಹೇಳಿಬಿಡ್ತೀರಿ. ಈಗ ಇತ್ತಿಮೇಲೆ ಅದೇ ಹೇಳ್ತಾ ಇದ್ದೀನಿ ನಾನು. ನಿಮಗೆ ದೊಡ್ಡ ಇಂಗ್ಲಿಷ್ ಮೀಡಿಯಂ ಗುರುಗಳಿದ್ದಾರೆ, ಅಲ್ಲಿ ಹೋಗಿ ಕಲ್ತುಕೊಂಡು. ನಿಜವಾಗಿ ನಿಮಗೆ ಗುರುಗಳೇಕೆ? ಪುಸ್ತಕ ಇದೆ, ಓದಕೋ, ನೀವೇ ಗುರುವಾಗಿ ಬಿಡು, ನೀವೇ ನಮ್ಮಂತವರಿಗೆ ಗುರುವಾಗಿ ಸಾಕು. ನೀವು ಗುರು ಆಗಿದ್ದೀರಿ ಏಕೆ? ನಿಮಗೆ ಬೇಕಾ ಜ್ಞಾನ? ನಿಮಗೆ ಶಾಸ್ತ್ರ ಓದುವುದು ಬೇಕಾ? ನೀವೇ ಗುರುಗಳಾಗಿದ್ದೀರಿ, ನೀವೇ ಹೇಳಿದ್ದರೆ ಸಾಕು, ನಾವು ಕಲ್ತುಕೊಳ್ತೀವಿ. ಏನು ನಿಮ್ಮಂತವರು ಎಷ್ಟು ಮೂರ್ಖರಿದ್ದಾರೆ, ಭಾರತ ದೇಶದಲ್ಲಿ ಕಲ್ತುಕೊಂಡು ಧನ್ಯರಾಗ್ತೀವಿ ಅಷ್ಟೇ. ಏನು ಧನ್ಯ? ಈಗ ಇನ್ನು ಮೇಲೆ ಏನು ಮಾತಾಡಬೇಡ, ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಏಕಾಂತವಾಗಿ ಕುಳಿತುಕೋ. ಈ ಸಮಾಜದಲ್ಲಿ ಮಾತಾಡುವ ಯೋಗ್ಯತೆ ಇಲ್ಲ ನಮಗೆ, ಈ ಮೂರ್ಖರ ಮಧ್ಯದಲ್ಲಿ ಏನು ಮಾತಾಡಕ್ಕಾಗಲ್ಲ ಎಂದು ನಮಗೆ ಜ್ಞಾನೋದಯವಾಗುತ್ತದೆ ಅಷ್ಟೇ ಅಲ್ಲವೇ. ಆದ್ದರಿಂದ ಫೇಸ್ಬುಕ್ನಲ್ಲಿ ನಾನಿಷ್ಟೇ ಆನ್ಸರ್ ಕೊಟ್ಟೆ. ಸೊ ನೋಡಿ, ಎಲ್ಲರಿಗೆ ವೇದಾಂತವೇ ಬೇಕು, ಯಾವುದು ಕಡಿಮೆ ಬೇಡ. ಮತ್ತೆ ವೇದಾಂತ ಪಾಠ ಆದ ನಂತರ ಎಲ್ಲ ಪರ್ಸನಲ್ ಪ್ರಾಬ್ಲಮ್ಸ್ ಹೇಳುತ್ತಾರೆ. ಪರ್ಸನಲ್ ಪ್ರಾಬ್ಲಮ್ಸ್, ಅಲ್ಲೇನೋ ಇದೆ, ನನ್ನ ಆಫೀಸ್ ಇದೆ, ಮನೆಯಲ್ಲಿ ಪ್ರಾಬ್ಲಮ್ ಇದೆ, ಹೌ ಟು ಹ್ಯಾಂಡಲ್. ಪರ್ಸನಲ್ ಪ್ರಾಬ್ಲಮ್ ಬಂದರೆ ಜೀಸಸ್ ಹತ್ತಿರ ಹೋಗ್ತಾರೆ, ಕ್ರಿಶ್ಚಿಯನ್ಸ್ ಮಾಡ್ತಾರೆ. ನೋಡು ಈ ವೇದಾಂತ ಗೀದಾಂತ ಎಲ್ಲ ಬಿಡು, ನಂಬಿಕೋ ಎಲ್ಲ ಆಗುತ್ತದೆ, ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಬ್ಬ ಇಡಿಯಟ್ ಇದ್ದಳು, ಈಗ ಸನ್ಯಾಸಿನಿ ಆಗಿದ್ದಾಳೆ, ಹೈದರಾಬಾದ್ನಲ್ಲಿದ್ದಾಳೆ.
ಅವಳು ವೇದಾಂತ ನಾವು ಸಣ್ಣ ಮಕ್ಕಳು ಕಾಲೇಜಿಗೆ ಹೋಗುವಂತ ಜಸ್ಟ್ ಬಿಗಿನಿಂಗ್ ನನಗೆ ವೇದಾಂತ ಜಿಜ್ಞಾಸ ನನಗೆ ಬಾಲ್ಯಕಾಲದಿಂದಲೇ ಇತ್ತು ಯಾರೋ ಒಬ್ಬರು ಗುರುಗಳು ವೇದಾಂತ ಹೇಳುತ್ತಾ ಇದ್ದಾರೆ ಅಂದ್ರೆ ಗೊತ್ತಾದರೆ ತಕ್ಷಣವೇ ಹೋದೆ ಹೋಗಿ ಪ್ರತಿ ದಿವಸ ವೇದಾಂತ ಪಾಠ ಕೇಳುತ್ತಾ ಇದ್ದೀವಿ ನನ್ನ ಕಾಲೇಜ್ ಡೇಸ್ನಲ್ಲಿ ಈಗ ನಮ್ಮ ಜೊತೆಗೆ ಇರುವಂತ 50 ಜನರೋ 100 ಜನರೋ ವಿದ್ಯಾರ್ಥಿಗಳು ಅವರೆಲ್ಲರೂ ಎಲ್ಲರೂ ಸೀನಿಯರೇ ನಾನು ಇನ್ನೊಬ್ಬರು ಇಬ್ಬರೋ 3 ಜನರೋ ನಾವು ಯಂಗ್ ಪೀಪಲ್ ಎಲ್ಲರೂ ಸೀನಿಯರ್ ಪೀಪಲ್ ಏಜ್ಡ್ ಪೀಪಲ್ ಎಲ್ಲರೂ ದೊಡ್ಡ ದೊಡ್ಡವರೇ ನಮ್ಮನ್ನ ಸಣ್ಣ ಮಕ್ಕಳನ್ನು ನೋಡಿ ಅವರಿಗೆ ಏನೋ ಮುತ್ತನ್ಸುತ್ತೆ ಅಯ್ಯೋ ಇಷ್ಟು ಸಣ್ಣ ಮಕ್ಕಳು ವೇದಾಂತಕ್ಕೆ ಬರ್ತಾ ಇದ್ದಾರೆ ನಮ್ಮನ್ನು ನೋಡಿದರೆ ಅವರಿಗೆ ಹಾಗೆ ಅನಿಸುತ್ತೆ ಆ ಕಾಲದಿಂದ ನಮಗಿಂತ ಸೀನಿಯರು ವೇದಾಂತ ಕಲಿಯುವರು ನಂತರ ನಂತರ ಕೆಲವೇ ದಿವಸಕ್ಕೆ ನಾನು ಬಿಟ್ಟೆ ಆಶ್ರಮಕ್ಕೆ ಹೋದೆ ಋಷಿಕೇಶ್ ಹೋದೆ ಅಲ್ಲೆಲ್ಲ ಎಲ್ಲ ಕಡೆ ಹೋಗಿದ್ದೀವಿ ನಂತರ ಬಂದಾಗ ಋಷಿಕೇಶ್ ಹೈದರಾಬಾದ್ಗೆ ಬಂದು ನೋಡಿದ್ದಾರೆ ಅವರು ಹೇಗಿದ್ದಾರೆ ಗೊತ್ತಾ 15 ವೇದಾಂತ ಕೇಳಿದ್ದಾರೆ 15 20 ಶಂಕರ ಭಾಷ್ಯ ಪ್ರಸ್ಥಾನ ತ್ರಯ ಎಲ್ಲ ಕೇಳಿದ್ದಾರೆ ಕೇಳಿದ ನಂತರ ಏನ್ ಹೇಳ್ತಾರೋ ಗೊತ್ತಾ ಎಲ್ಲೋ ಹೋಗಿ ಸ್ವಲ್ಪ ಪ್ರಾಣಾಯಾಮ ಕಲಿತ್ಕೊಂಡರು ಅವ್ರ ಏನಂತ ಗೊತ್ತಾ ವೇದಾಂತದಿಂದ ಏನು ಜ್ಞಾನ ಬರಲ್ಲ ಮೋಕ್ಷ ಬರಲ್ಲ ಏನಾಗಲ್ಲ ಏನಾಗ್ತದೆ ಪ್ರಾಣಾಯಾಮ ಮಾಡು ಸಾಕು ನಿಮಗೆ ಆನಂದ ಬರ್ತದೆ ಅಮ್ಮಯ್ಯ ನಾನು ಹೇಳಿದ್ದೀನಿ ದಿಸ್ ಇಸ್ ಎ ರಿಯಲ್ ಹಿಂದೂ ಹಿಂದೂ ಅಂದ್ರೆ ಹೀಗಿರಬೇಕು ಅಲ್ಲ 20 ಪ್ರಸ್ಥಾನ ತ್ರಯಿ ವೇದಾಂತ ಪ್ರಸ್ಥಾನ ತ್ರಯಿ ಭಾಷ್ಯ ವೇದಾಂತ ಕೇಳಿದ್ದಾರೆ ಕೇಳಿ ದಟ್ ಲೇಡಿ ಪ್ರಾಣಾಯಾಮ ಮಾಡು ಸಾಕು ನಿಮಗೆಲ್ಲ ಬರುತ್ತದೆ ಪ್ರಾಣಾಯಾಮ ಮಾಡು ಎಂದು ಎಲ್ಲರಿಗೂ ಪ್ರಚಾರ ಮಾಡುತ್ತಾ ಇದ್ದಾಳೆ ವೇದಾಂತ ಕಲಿಯಬೇಡಿ ಪ್ರಾಣಾಯಾಮ ಮಾಡು ನಿಮಗೆಲ್ಲ ಆನಂದವಾಗ್ತದೆ ಬ್ರಹ್ಮಾನಂದ ಅಂದ್ರೆ ಪ್ರಾಣಾಯಾಮ ಮಾಡಿದ್ದರೆ ಮನಸ್ಸಿಗೆ ಏನಾಗ್ತದೆ ಅದೇ ಪ್ರಾಣಾಯಾಮ ಅದೇ ಬ್ರಹ್ಮಾನಂದ ಅವಳಿಗೆ ವಾಟ್ ಶಿ ರಿಕ್ವೈರ್ಡ್ ವಾಸ್ ನಾಟ್ ವೇದಾಂತ ಮೆಂಟಲ್ಲಿ ಡಿಸ್ಟರ್ಬ್ ಆಗಿದ್ದರು ಸ್ವಲ್ಪ ಪ್ರಾಣಾಯಾಮ ಮಾಡಿದರೆ ಮನಸ್ಸು ಹಗುರವಾಗ್ತದೆ ಸಮಾಧಾನವಾಗ್ತದೆ ಅದೇ ಅವರು ಬ್ರಹ್ಮಾನಂದ ಅನ್ಕೊಂಡರು ಅವಳಿಗೆ ಬೇಕಾಗಿದ್ದು ವೇದಾಂತ ಅಲ್ಲ ಪ್ರಸ್ಥಾನತರ ಈ ಭಾಷೆ ಅಲ್ಲ ಮೈಂಡ್ಗೆ ಟೆನ್ಷನ್ ಇದೆ ಸ್ವಲ್ಪ ಪ್ರಾಣಾಯಾಮ ಮಾಡ್ಕೊಂಡು ಮುಗಿಯುತ್ತದೆ ಅಷ್ಟೇ ಅದೇ ಮೋಕ್ಷ ಅವರಿಗೆ ಅಂತವರಿಗೆ ವೇದಾಂತ ಹೇಳುವುದಾದರೆ ಏನರ್ಥ ಈಗ ನಂತರ ಅವರು ಹೋಗಿ ಋಷಿಕೇಶ್ನಲ್ಲಿ ವಾಸ ಮಾಡಿದ್ದಾರೆ ಸನ್ಯಾಸಿ ತಗೊಂಡು ಈಗ ಸನ್ಯಾಸಿಯಾಗಿದ್ದಾರೆ ಮೆಂಟಲ್ ಕೇಸ್ಗಳೇ ಸನ್ಯಾಸಿಗಳಾಗ್ತಾರೆ ಭಾರತ ದೇಶದಲ್ಲಿ ಹಿಂದೂಗಳು ಎಲ್ಲರಿಗಿದೇ ಬುದ್ಧಿ ವಿಚಿತ್ರ ಆಗ್ತಾ ಇದೆ ಫ್ಯಾಷನ್ ವೇದಾಂತ ನನಗೆ ಡಿಸ್ಗಸ್ಟ್ ಆಗ್ತಾ ಇದೆ ಪಾಠ ಹೇಳುವುದಂದ್ರೆ ನನಗೆ ಡಿಸ್ಗಸ್ಟ್ ಆಗ್ತಾ ಇದೆ ಏಕಪ್ಪ ಎಲ್ಲರೂ ಗುರುಗಳೇ ಗುರುಗಳಿಗೆ ನಾನು ಹೇಳುವುದೇನು ಎಲ್ಲರೂ ದೊಡ್ಡ ದೊಡ್ಡ ಗುರುಗಳೇ ಅವರೇ ಹೇಳತಕ್ಕವರಿದ್ದಾರೆ ಅವರಿಗೆ ನಾನು ವೇದಾಂತ ಹೇಳುವುದ ಇಟ್ ಲುಕ್ಸ್ ಐ ಫೀಲ್ ವೆರಿ ಸ್ಮಾಲ್ ಟು ಬಿ ಏಬಲ್ ಟು ಟೀಚ್ ಪೀಪಲ್ ಬಿಕಾಸ್ ಆರ್ ಆಲ್ರೆಡಿ ಬಿಗ್ ಪೀಪಲ್ ಶ್ರೀಕೃಷ್ಣ ಹೇಳಿದ ಹಾಗೆ ಪ್ರಜ್ಞಾವಾದಾಂಶ ಭಾಷಸೆ ಅಂದರೆ ಏನು ಯು ಟಾಕ್ ಮೋರ್ ದೆನ್ ವಾಟ್ ಯು ನೋ ಯು ಟಾಕ್ ನಥಿಂಗ್ ಬಟ್ ವೇದಾಂತ ಬಟ್ ಯು ಟಾಕ್ ಸಿಲ್ಲಿ ಥಿಂಗ್ ಮತ್ತೆ ಏನು ನಾಸ್ತಿಕನಾಗೆ ಮಾತಾಡ್ತಾನೆ ಪರ್ಸನಲ್ ಲೈಫ್ನಲ್ಲಿ ಬಟ್ ವೇದಾಂತ ಓದಿದ್ರೆ ಎಲ್ಲ ವೇದಾಂತವನ್ನೇ ಮಾತಾಡ್ತಾನೆ ಸಿಂಪಲ್ ವಿಷಯಗಳು ಪೀಪಲ್ ಕೆನ್ ನಾಟ್ ಅಂಡರ್ಸ್ಟ್ಯಾಂಡ್ ಸ್ವಧರ್ಮ ಎನ್ನುವುದು ಬೇಡ ಸ್ವಧರ್ಮ ಬೇಡ ಆಚರಿಸುವುದು ಬೇಡ ಅಲ್ಲಿ ಕಲಿಯೋದು ಬೇಡ ಓನ್ಲಿ ದಿಸ್ ಯು ನೋ ಇದಕ್ಕೆ ಏನು ಇದಕ್ಕೆ ಡಯಾಗ್ನೋಸಿಸ್ ಏನೋ ಹೇಳಲ್ಲ ಆಲ್ ಹಿಂದೂಸ್ ಆರ್ ಎಸ್ಕೇಪಿಸ್ಟ್ಸ್ ಏಕಂದ್ರೆ ಸ್ವಧರ್ಮ ಯಾವಾಗ ಬಿಟ್ಟರೋ ತನ್ನ ನಿತ್ಯ ಕರ್ಮಗಳು ಶ್ರದ್ಧಾ ಭಕ್ತಿ ಜಪ ಸಾಧನ ಪೂಜಾ ಪಾರಾಯಣ ಸ್ವಧರ್ಮ ಆಚರಿಸುವುದು ಮೌಲ್ಯಗಳು ಕುಟುಂಬ ಧರ್ಮ ತಾಯಿ ತಂದೆಯನ್ನು ನೋಡುವುದು ಪತಿ ಪತ್ನಿ ಕುಟುಂಬವನ್ನು ನೋಡಿಕೊಳ್ಳುವುದು ಸಮಾಜವನ್ನು ನೋಡಿಕೊಳ್ಳುವುದು ಉದ್ಯೋಗವನ್ನು ಧರ್ಮಬುದ್ಧಿಯಿಂದ ಮಾಡಪ್ಪ ಅಲ್ಲ ಹಣ ಬುದ್ಧಿಯಿಂದ ಉದ್ಯೋಗ ಮಾಡ್ತಾರೆ ಸ್ವಧರ್ಮವನ್ನು ಯಾವಾಗ ಬಿಟ್ಟರೋ ಆವಾಗ ಏನಾಗಿಬಿಟ್ಟರು ಎಲ್ಲರೂ ಭ್ರಷ್ಟರಾಗಿದ್ದಾರೆ ವೇದಾಂತವು ಫ್ಯಾಷನ್ ಫ್ಯಾಷನ್ ಅಂದ್ರೆ ನಮ್ಮ ಸಾಂಪ್ರದಾಯಿಕ ಭಾಷೆಯಲ್ಲಿ ಏನು ಹೇಳಬೇಕು ಎಸ್ಕೇಪಿಸ್ಟ್ಗಳಾಗಿಬಿಟ್ಟರು ವೇದಾಂತ ಇಸ್ ಎನ್ ಎಸ್ಕೇಪಿಸಂ ತಮ್ಮ ಸ್ವಧರ್ಮ ಬಿಟ್ಟು ವೇದಾಂತ ಮಾತಾಡುವವರು ದೋಸ್ ಹೂ ಸ್ಟಡಿ ವೇದಾಂತ ಟಾಕ್ ವೇದಾಂತ ವಿತೌಟ್ ಫಾಲೋಯಿಂಗ್ ದೇರ್ ಸ್ವಧರ್ಮ ಹ್ಯಾವ್ ಬಿಕಮ್ ಎಸ್ಕೇಪಿಸ್ಟ್ ದಟ್ಸ್ ವೈ ನೋ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಬೈ ಲಿಸನಿಂಗ್ ಟು ವೇದಾಂತ ಆಲ್ ದಿಸ್ ವೇದಾಂತ ಹ್ಯಾಸ್ ಬಿಕಮ್ ಎ ಫ್ಯಾಷನ್ ಫಾರ್ ದೆಮ್ ಎಸ್ಕೇಪಿಸಂ ಫಾರ್ ದೆಮ್ ಟು ಎಸ್ಕೇಪ್ ದ ಡೇ ಟು ಡೇ ಪ್ರಾಬ್ಲಮ್ ದೇ ಟಾಕ್ ವೇದಾಂತ ಹಾಗೆ ಆಗಿಬಿಟ್ಟಿತ್ತು ಆಲ್ ಸ್ಟೂಡೆಂಟ್ಸ್ ಮೋಸ್ಟ್ ಆಫ್ ದ 99 ಸ್ಟೂಡೆಂಟ್ಸ್ ಹೀಗೆ ಆಗಿಬಿಟ್ಟರು ದಿಸ್ ಹಸ್ ಬಿಕಮ್ ದ ಫೇಟ್ ಆಫ್ ಹಿಂದೂಯಿಸಂ ಆದ್ದರಿಂದ ದಿಸ್ ಇಸ್ ದ ಪ್ರಾಬ್ಲಮ್ ಯು ಓನ್ಲಿ ಎಸ್ಕೇಪ್ ಯು ಡೋಂಟ್ ಸ್ಟಡಿ ವೇದಾಂತ ಬಿಕಾಸ್ ಯು ಇನ್ಕೇಪಬಲ್ ಆಫ್ ಸ್ಟಡಿಯಿಂಗ್ ವೇದಾಂತ ವಾಟ್ ಕೆನ್ ಯು ಸ್ಟಡಿ ಯಾವ ವೇದಾಂತ ಅರ್ಥವಾಗಲ್ಲ
ಬಟ್ ವೇದಾಂತವೇ ಎಂದು ಇಡೀ ಭಾರತ ದೇಶ ಪ್ರಚಾರಕ್ಕೆ ಬಂದಿದೆ ಅಲ್ಲವಾ. ಆದ್ದರಿಂದ ನೋಡಿ, ಜನರಿಗೆ ಮನಸ್ಸಮಾಧಾನವಿಲ್ಲ. ಮನಸ್ಸಮ ಎಲ್ಲಾ ಕಡೆ ಅದೇ ಕಂಪ್ಲೇಂಟ್, ಮನಸ್ಸಮಾಧಾನವಿಲ್ಲ. ನಾನು ವೇದಾಂತ ಓದ್ತೀನಿ, ಕೆಲವರು ಹೇಳ್ತಾರೆ ವೇದಾಂತ ಓದಿದೆ ಪ್ರಸ್ಥಾನತ್ರಯ ಆಯಿತು ಮನಸ್ಸಮಾಧಾನವಿಲ್ಲ. ಎಲ್ಲರಿಗೆ ಅದೇ ಪ್ರಶ್ನೆ. ಕೆಲವರು ಹೇಳ್ತಾರೆ ನನಗೆ ಮನಸ್ಸಮಾಧಾನವಿಲ್ಲ, ಕೆಲವರಿಗೆ ಹಣ ಇದೆ ಮನಸ್ಸಮಾಧಾನವಿಲ್ಲ, ಕೆಲವರಿಗೆ ವೇದಾಂತ ಓದಿದೆ ಪ್ರಸ್ಥಾನತ್ರಯ ಭಾಷೆ ಓದಿದೆ ಸಮಾಧಾನವಿಲ್ಲ, ಇನ್ನೊಬ್ಬರು ಹೇಳ್ತಾರೆ ನಾನು ವೇದಾಂತ ಪಾಠ ಹೇಳ್ತಾ ಇದ್ದೀನಿ ನನಗೆ ಮನಸ್ಸಮಾಧಾನ. ಎಲ್ಲರೂ ಬ್ರಹ್ಮಜ್ಞಾನಿಗಳೇ, ಎಲ್ಲರಿಗೂ ಮನಸ್ಸಮಾಧಾನವಿಲ್ಲ. ಎಲ್ಲಾ ಬ್ರಹ್ಮಜ್ಞಾನಿಗಳು ಜೀವನ್ಮುಕ್ತರೇ ಆಗಿಬಿಟ್ಟರು. ಒಬ್ಬ ಲೇಡಿ ಇದ್ದಳು ಹೈದರಾಬಾದ್ನಲ್ಲಿ, ಈಗಲೂ ಬದುಕಿದ್ದಾಳೆ. ನನಗೆ ಜ್ಞಾನವಾಯಿತು, ನನಗೆ ಮನಸ್ಸಿನಲ್ಲಿ ಟೆನ್ಷನ್ ಏನಿದೆ, ದುಃಖ ಏಕೆ ಇದೆ? ಅವರು ದೊಡ್ಡ ಇಂಟರ್ನ್ಯಾಷನಲ್ ಸ್ವಾಮಿ ಶಿಷ್ಯರು, ಇಂಟಿಮೇಟ್ ಶಿಷ್ಯರು, ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ವಾಮೀಜಿಗೆ ಇಂಟಿಮೇಟ್ ಶಿಷ್ಯರು. ಬಂದರೆ ಅವರ ಮನೆಯಲ್ಲೇ ವಾಸ ಮಾಡ್ತಾರೆ ಆ ಇಂಟರ್ನ್ಯಾಷನಲ್ ಸ್ವಾಮಿ. ಅವಳೇ ಹೇಳ್ತಾರೆ ನನಗೆ ಬ್ರಹ್ಮಜ್ಞಾನವಾಯಿತು, ನಾನೇ ಬ್ರಹ್ಮ. ನನಗೆ ಬರ್ತಾ ನನ್ನನ್ನು ಕರೆದು ಹೇಳಿದ್ದರು ನನಗೆ ಹೇಳಿ, ನಾನು ಹೇಳಿದ್ದೀನಿ ನೀವೆಲ್ಲರೂ ನಮಗಿಂತ ಸೀನಿಯರು, ನಾನು ಸಣ್ಣ ಮಗು ನಿನ್ನ ಎದುರಾಗಿ, ನೀವೆಲ್ಲ ಗೊತ್ತಿರುವವರು, ಏನೋ ವೇದಾಂತ ಕೇಳಿದ್ದಾರೆ, ಎಷ್ಟೋ ಕೇಳಿದ್ದರು, ಏನಾದರೂ ಪ್ರಶ್ನೆ ಕೇಳಿ ನನಗೆ ಗೊತ್ತಿದ್ದರೆ ಪ್ರಯತ್ನ ಮಾಡ್ತೀನಿ ಅಂತ. ಅವರು ಹೇಳ್ತಾರೆ ನನಗೇನು ವೇದಾಂತ ಬೇಕಾಗಿಲ್ಲ, ನನಗೆ ಬ್ರಹ್ಮಜ್ಞಾನವಾಯಿತು, ನಾನೇ ಬ್ರಹ್ಮ. ಏನು ಹೇಳು, ನನಗೆ ದುಃಖವಿದೆ, ಇದಕ್ಕೆ ಹೇಳು ಪರಿಹಾರ. ಅಯ್ಯೋ ರಾಮ, ಇಂಥದ್ದು ನಾನು ಎಲ್ಲಿ ಕೇಳಲಿಲ್ಲ. ಬ್ರಹ್ಮಜ್ಞಾನಿಗೆ ದುಃಖವಿರುತ್ತದಂತೆ, ಆ ದುಃಖಕ್ಕೆ ಪರಿಹಾರ ಯಾವ ಶಾಸ್ತ್ರದಲ್ಲಿದೆಯೋ ನಾನು ಕಲಿಯಲಿಲ್ಲ. ಬ್ರಹ್ಮಜ್ಞಾನಿ ದುಃಖ, ಲೌಕಿಕರ ದುಃಖಕ್ಕೆ ಏನೋ ಹೇಳ್ತೀನಿ, ಬ್ರಹ್ಮಜ್ಞಾನಿಗಳ ದುಃಖಕ್ಕೆ ನಾನೇನು ಮಾಡ್ತೀನಪ್ಪ? ನಾನು ಅನ್ಕೊಂಡೆ ಐ ಕೇಮ್ ಟು ಯರ್ ರಾಂಗ್ ಪ್ಲೇಸ್, ದಟ್ ಲೇಡಿ ಬಿಡಲ್ಲ ನನ್ನನ್ನು, ನೀವು ಬಾ ಪ್ರತಿ ದಿವಸ ಬಾ ಹೇಳು ನನಗೆ. ನಾನು ಏನು ಹೇಳಬೇಕಪ್ಪ? ಈಗ ಇದು ಹಿಂದೂ ಗತಿ. ಐ ಕ್ಯಾನ್ ಗಿವ್ ಯು ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ಸ್. ನಾನು ಈಗಲೇ ತುಂಬಾ ಹೇಳಿದ್ದೇನೆ. ತುಂಬಾ ಜನರು ನನ್ನನ್ನು ಬಂದು ಪ್ರಶ್ನೆ ಕೇಳಿದವರು, ಅವರ ಜೊತೆಗೆ ಐ ಆಮ್ ಅನೇಬಲ್ ಟು ಹ್ಯಾಂಡಲ್ ದೆಮ್, ತಪ್ಪಿಸಿಕೊಂಡು ಓಡಿ ಓಡಿ ಬಂದೆ ನಾನು. ಇವರಿಗೆ ಏನು ಹೇಳಬೇಕಪ್ಪ? ತಪ್ಪಿಸಿಕೊಂಡು ಬಂದೆ, ಓಡಿ ಬಂದೆ ಇವರನ್ನು ನೋಡಿ. ಸ್ವಧರ್ಮ ಬಿಡುತ್ತಾರೆ, ವೇದಾಂತ ಮಾತಾಡ್ತಾರೆ, ವೇದಾಂತ ಕೇಳುವಕ್ಕೆ ಬರುತ್ತಾರೆ. ಐ ಟೆಲ್ ಯು, ಯು ಆರ್ ಎ ಕರ್ಸ್ ಟು ಯುವರ್ ಸೆಲ್ಫ್. ಐ ಆಮ್ ಸಾರಿ ಟು ಸೇ, ಇಫ್ ಯು ಆರ್ ಸಿನ್ಸಿಯರ್, ಯು ಸ್ವಧರ್ಮ ಬಿಟ್ಟು, ನಿಮ್ಮ ಲೆವೆಲ್ ಬಿಟ್ಟು, ಇದು ಬಿಟ್ಟು ಯು ಟಾಕ್ ಆಫ್ ವೇದಾಂತ, ಇಟ್ ಈಸ್ ಎ ಕರ್ಸಿಂಗ್, ಯು ಆರ್ ಕರ್ಸಿಂಗ್ ಯುವರ್ ಸೆಲ್ಫ್. ಉಭಯ ಭ್ರಷ್ಟ, ನಿಮಗೆ ಅದು ಇಲ್ಲ ಇದು ಇಲ್ಲ ನಾಶ ಮಾಡ್ಕೊಳ್ತಾ ಇದ್ದೀರಿ. ಏನಪ್ಪ ಇದು, ಇದು ಯಾರಿಗೆ ಉದ್ದಾರ? ಬಿ ಸಿಂಪಲ್, ಬಿ ಸಿನ್ಸಿಯರ್. ಸಿನ್ಸಿಯರ್ ಆಗಿರಿ, ಸಿಂಪಲ್ ಆಗಿರಿ. ವೇರ್ ಯು ಆರ್ ಸ್ಟಾರ್ಟ್ ಯುವರ್ ಸಾಧನ ಫ್ರಮ್ ದಟ್, ಯು ವಿಲ್ ಬಿಕಮ್ ಎ ಬೆಟರ್ ಪರ್ಸನ್. ಮನಸ್ಸಿಗೂ ಸಮಾಧಾನವಾಗುತ್ತದೆ, ಹೇಳಿದ್ದು ಅರ್ಥವಾಗ್ತದೆ, ವೇದಾಂತ ನಿಜವಾಗಿ ಅರ್ಥವಾಗ್ತದೆ. ಆವಾಗ ಮುಂದುವರಿಯಬಹುದು. ತನ್ನ ಮಟ್ಟ ಗೊತ್ತಿಲ್ಲ, ತಾನು ಎಲ್ಲಿದ್ದಾನೋ ಏನು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಎಲ್ಲರಿಗೂ ದೊಡ್ಡ ದೊಡ್ಡ ಮಾತುಗಳು ಬೇಕು. ದಿಸ್ ಇಸ್ ಎಸ್ಕೇಪಿಂಗ್, ಎಸ್ಕೇಪ್ ಆಗ್ತಾ ಇದೆ ಅಲ್ಲವೇ. ಉಭಯ ಭ್ರಷ್ಟ, ಭಯಂಕರವಾಗಿದೆ. ಸೊ ಇಲ್ಲಿ ಆಯ್ತು, ಇದು ಬಿಡಿ, ಈಗ ನಮ್ಮ ವಿಷಯಕ್ಕೆ ಬರೋಣ. ಟೈಮೇ ಆಯ್ತೇ, 12ಕ್ಕೆ ಹತ್ತಿರ ಆಯ್ತು. ನಾನು ಯಾವುದೋ ಒಂದು ಮಾತಿಟ್ಕೊಂಡ್ರೆ ಟೈಮೇ ಮುಗಿದು ಬಿಡ್ತದೆ. ಎನಿವೆ, ಸ್ವಲ್ಪ ಒಂದು 2-3 ನಿಮಿಷ ತಗೊಂಡು ಹೇಳಿಬಿಡ್ತೀನಿ ನೋಡಿ. ಸಾಧಕರು ಕೆಲವು ಸಂಪ್ರದಾಯ ಸಿದ್ಧಾಂತವರು, ಕೆಲವರು ದೇಹವೇ ಆತ್ಮ, ಕೆಲವರು ಇಂದ್ರಿಯಗಳೇ ಆತ್ಮ, ಕೆಲವರು ಮನಸ್ಸಾತ್ಮ ಎಂದು ಯಾವುದೋ ಒಂದು ಸಿದ್ಧಾಂತ ಇಟ್ಕೊಂಡು ಅಲ್ಲೇ ಫಿಕ್ಸ್ ಆಗಿಬಿಡ್ತಾರೆ. ನಿಜವಾದ ಜಿಜ್ಞಾಸು ಯಾವುದೇ ಒಂದಕ್ಕೆ ಫಿಕ್ಸ್ ಆಗಲ್ಲ. ಆದರೆ ಅವರು ಸಾಧನದಲ್ಲಿ ಮುಂದುವರಿಯುತ್ತಾ ಇದ್ದರೆ, ಮಿಕ್ಕ ಜನರು ಸಂಪ್ರದಾಯಗಳು, ಅನೇಕ ಸಂಪ್ರದಾಯಗಳು, ಅನೇಕ ಮತಗಳಿವೆ, ಅವರು ಆತ್ಮ ಅಂದರೆ ಏನೇನು ತಿಳ್ಕೊಂಡರೋ ಅದೆಲ್ಲ ನಮ್ಮ ಅನುಭವಕ್ಕೆ ಬರುತ್ತದೆ. ಆ ಹೆಜ್ಜೆಗಳೆಲ್ಲ ನಾವು ದಾಟುತ್ತಾ ಇರಬೇಕು. ಅದು ಇಲ್ಲಿ ಸ್ವಾಮೀಜಿ ಹೇಳುತ್ತಾ ಇದ್ದಾರೆ, ಜಿಜ್ಞಾಸು ಬಿಹಿ ವಾದಿ ಬಿಹಿ, ಇಬ್ಬರನ್ನು ಹೇಳ್ತಾ ಇದ್ದಾರೆ. ವಾದಿಗಳು ಅಂದರೆ ಸಿದ್ಧಾಂತವಾದಿಗಳು. ಆಯಾ ಸಿದ್ಧಾಂತವಾದಿಗಳು ಭಗವಂತ ಅಂದರೆ ಏನು ಎಂಬುದು ಯಾವುದೋ ಒಂದು ಫಿಕ್ಸ್ ಅರ್ಥ ಇಟ್ಕೊಳ್ತಾರೆ. ನಾವು ಫಿಕ್ಸ್ ಇಟ್ಕೊಳ್ಳಲ್ಲ. ಆದರೆ ನಾವು ಸಾಧನ ಮಾಡ್ತಾ ಮನಸ್ಸುಕ್ಕು ವೈರಾಗ್ಯ ಬರಲಿ, ಅಂತರ್ಮುಖತೆ ಬರಲಿ, ಅಭಿಮಾನ ಬಿಡಲಿ, ಮುಂದಕ್ಕೆ ಹೋಗ್ತಾ 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 ಮೊದಲು ನಾನು ದೇಹ ಎಂದು ಹಂತದಲ್ಲಿರ್ತೀವಿ. ನಾನು ದೇಹ ದಾಟಿ ಇಂದ್ರಿಯ ಹಂತ, ಅದು ದಾಟಿ ಮನಸ್ಸು, ಹಾಗೆ ದಾಟುತ್ತಾ ದಾಟುತ್ತಾ ಹೋಗ್ತಾ ಇರ್ತೀವಿ.
ಅಲ್ಲವೇ. ಇದೇನು ಅಪವಾದ ಮಾಡುತ್ತ, ನಾನು ದೇಹ ಎಂದು ಅಧ್ಯಾರೋಪ ಮಾಡಿ ಆ ಅಧ್ಯಾರೋಪದಲ್ಲಿ ಇರುವವನಿಗೆ ಇನ್ನೂ ಸೂಕ್ಷ್ಮತ, ಇನ್ನೂ ಅಂತರ್ಮುಖತ ಹೇಳಿಕೊಟ್ಟು ದೇಹ ಬಿಡುತ್ತದೆ. ಬಿಡುತ್ತದೆ ಅಂದರೆ ಬಾಯಿ ಮಾತಲ್ಲ, ನಿಮ್ಮ ಮನಸ್ಸು ಅಂತರ್ಮುಖವಾಗಬೇಕು. ಅಂತರ್ಮುಖವಾದಾಗ ದೇಹಾಭಿಮಾನ ಬಿಡುತ್ತದೆ. ಅಂದರೆ ಮತ್ತೆ ದೇಹ ಮಟ್ಟಕ್ಕೆ ಬಂದಾಗ ದೇಹವು ದೇಹದ ಗುಣಗಳು ಏನು ದೊಡ್ಡದನಿಸಬಾರದು. ದೇಹ ಹೇಗಿದೆ, ದೇಹ ಗುಣಗಳು ಹೇಗಿವೆ, ದೇಹದ ಅಭಿಮಾನ ಕರ್ತೃತ್ವ ಭೋಕ್ತೃತ್ವ ಅದೇನು ದೊಡ್ಡ ವಿಷಯ ಅನಿಸಲ್ಲ. ಯಾರೋ ನಿಮಗೆ ಸನ್ಮಾನ ಮಾಡ್ತೀವಿ ಅಂದರೆ ಹೌದು ಎಂದು ಹೋಗಿಬಿಟ್ಟರೆ ನಿಮಗೆ ಬಿಟ್ಟಿಲ್ಲ. ಜನರು ಕರೆದು ಕರೆದು ಸನ್ಮಾನ ಮಾಡ್ತಾರೆ, ಇವರು ಹೇಳಿ ಹೇಳಿ ಸನ್ಮಾನಗಳು ಮಾಡಿಸಿಕೊಳ್ತಾರೆ ಅಲ್ಲವೇ. ಯಾರು ನನ್ನನ್ನು ದೇಹ ಮಟ್ಟ ಇಂದ್ರಿಯ ಮಟ್ಟ ಈ ಮಟ್ಟವನ್ನೇ ಆಧರಿಸ್ತೀನಿ ಅಂದರೆ ಇವರು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ, ಆವಾಗ ದೇಹಾಭಿಮಾನ ಬಿಟ್ಟಿತು ಎಂದು ಗೊತ್ತಾಯಿತು ಅಲ್ಲವೇ. ಅಮಾನಿತ್ವ ಮದಂ ವಿತ್ವಮ ಹಿಂಸಾ ಕ್ಷಾಂತಿ ರಾಜ್ಯವಂ. ಆ 13ನೇ ಅಧ್ಯಾಯದಲ್ಲಿ ಆಧ್ಯಾತ್ಮಿಕ ಗುಣಗಳು ಹೇಳಿದ್ದಾರೆ, ಅವು ಇರಬೇಕು. ಸ್ಥಿತಪ್ರಜ್ಞ ಲಕ್ಷಣಗಳು ಎಂದು 2ನೇ ಅಧ್ಯಾಯದಲ್ಲಿವೆ. ಮತ್ತೆ 12ನೇ ಅಧ್ಯಾಯದಲ್ಲಿ ಭಕ್ತನ ಲಕ್ಷಣಗಳು, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ. ಅಂದ್ರೇನು ಅಲ್ಲಿ ಭಕ್ತನ ಲಕ್ಷಣಗಳು? 13ನೇ ಅಧ್ಯಾಯದಲ್ಲಿ ಅಮಾನಿತ್ವಂ ಮದಂಬಿತ್ವಂ ಎಂದು ಜ್ಞಾನ ಸಾಧನಗಳು, ಮತ್ತೆ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತೆಂದು, ಮತ್ತೆ 17-18 ಅಧ್ಯಾಯದಲ್ಲಿ ಸಾತ್ವಿಕ ಗುಣಗಳು. ಹೀಗೆ ಎಲ್ಲಾ ಕಡೆ ಹೇಳುತ್ತಾನೆ ಇದ್ದಾರೆ. ಈ ಗುಣಗಳು ಒಂದೊಂದು ಅಭ್ಯಾಸ ಆಗುತ್ತಾ ಇರಬೇಕು. ವೇದಾಂತ ಶ್ರವಣ ಆಗಲಿ, ಈ ಗುಣಗಳು ಆಗಲಿ, ಪಕ್ಕಪಕ್ಕಕ್ಕೆ ಎರಡೂ ನಡೆಯುತ್ತಾ ಇರಬೇಕು. ಆಧ್ಯಾತ್ಮಿಕ ಗುಣಗಳು, ವೇದಾಂತ ಶ್ರವಣ. ಆದ್ದರಿಂದ ಇದು ಎಷ್ಟೆಷ್ಟು ಮಾಡುತ್ತಾಳೋ ಮನಸ್ಸು ಅಷ್ಟು ಶುದ್ಧವಾಗುತ್ತದೆ. ಶುದ್ಧ ಅಂದರೆ ದೇಹಾಭಿಮಾನ ಇಂದ್ರಿಯಾಭಿಮಾನ ಮನಸ್ಸಿನ ಅಭಿಮಾನ ಬಿಡುವುದಕ್ಕೆ ಸಿದ್ಧವಾಗಿದೆ. ಶಾಸ್ತ್ರ ಹೇಳಿದರೆ ಸಾಕು, ತಕ್ಷಣವೇ ಬಿಡುತ್ತದೆ. ಲೋಕವ್ಯವಹಾರದಲ್ಲಿ ತನ್ನ ವೈಯಕ್ತಿಕ ಬುದ್ಧಿ, ವೈಯಕ್ತಿಕ ಇಂಪಾರ್ಟೆನ್ಸ್ ಹೆಚ್ಚಾಗಬಾರದು. ವೈಯಕ್ತಿಕ ಪ್ರಾಧಾನ್ಯ ಬಿಡುತ್ತಾ ಇರಬೇಕು. ವೈಯಕ್ತಿಕ ಪ್ರಾಧಾನ್ಯವೇ ಏಕೆ? ಅದು ಜೀವಭಾವ ಎಷ್ಟೆಷ್ಟು ಕರಿಗೆ ಹೋಗುತ್ತಾ ಇದ್ದರೆ ಅಷ್ಟು ಸಾಕ್ಷಿಭಾವ ಸಹಜವಾಗುತ್ತದೆ. ಜೀವಭಾವ, ನಾನು, ಇಂಥವನು, ಇದು, ಲೌಕಿಕ ಸ್ಥಾನಮಾನಗಳು ಯಾವುದು ಪ್ರಧಾನವಾಗಬಾರದು ಅಲ್ಲವೇ. ಅದು ದಾಟಿದ್ದರೆ ಇದು ಅಧ್ಯಾರೋಪದ ಅಪವಾದ. ದೇಹವು ನಾನಲ್ಲ, ಇಂದ್ರಿಯ ನಾನಲ್ಲ ಎಂಬ ಮಟ್ಟವನ್ನು ಅಪವಾದ ಮಾಡುವುದು ಸುಲಭವಾಗ್ತದೆ. ಅಪವಾದ ಮಾಡಿದ್ದಾಗ ಆತ್ಮತ್ವಮಿತಿ ತತ್ತದಪವಾದೇನ, ಆಯಾ ಉಪಾಧಿಗಳನ್ನು ಅಪವಾದ ಮಾಡುತ್ತಾ ಯಥಾಯಥಮುಪದಿಶ್ಯತೆ ಶ್ರುತಿಭಿಹಿ, ಶ್ರುತಿ ಉಪದೇಶ ಮಾಡ್ತಾ ಇದೆ. ಅಂದರೆ ನೀವು ಯಾವ ಯಾವುದನ್ನು ಅಧ್ಯಾರೋಪ ಮಾಡಿದ್ದೀರೋ ಆ ಹಂತದಲ್ಲಿ ಆತ್ಮ ಇದ್ದೇ ಇದೆ. ದೇಹ ನಾನು ಎಂಬಾಗ ನಾನು ಎಂಬ ಆತ್ಮರೂಪ ಇದೆ. ಮನಸ್ಸು ನಾನು ಅಂದರೆ ಅಲ್ಲಿ ಆತ್ಮ ಇದೆ, ನಾನೆಂಬ ಆತ್ಮ ಇದ್ದೇ ಇದೆ. ನೀವು ಯಾವ ಯಾವ ಅನಾತ್ಮ ಮೇಲೆ ಆತ್ಮವನ್ನು ಅಧ್ಯಾರೋಪ ಮಾಡ್ತಾ ಇದ್ದೀರೋ ಆ ಅಧ್ಯಾರೋಪ ರೂಪದಲ್ಲಿ ಆತ್ಮ ಇದ್ದೇ ಇದೆ. ಆತ್ಮ ಇಲ್ಲದ ಕ್ಷಣ ಇಲ್ಲ, ಆತ್ಮಾನುಭವ ಇರುತ್ತಾನೆ ಇದೆ. ಅನಾತ್ಮ ಬಿಡಿಸ್ತೀರಿ, ಆತ್ಮ ಉಳಿದು ಬಿಡುತ್ತದೆ, ತಾನೇ ಉಳಿಯುತ್ತದೆ. ಅದಕ್ಕೋಸ್ಕರ ಶ್ರುತಿ ಪ್ರಮಾಣ ಅಪವಾದದಿಂದಲೇ, ನೇತಿ ನೇತಿ ಎಂಬ ಅಪವಾದದಿಂದಲೇ ತಿಳಿಸುತ್ತದೆ ಹೊರತು ಆತ್ಮವನ್ನು ಇದು ಎಂದು ಪ್ರತಿಪಾದನ ಮಾಡಲ್ಲ. ಮುಂದು ವಾಕ್ಯ ನೋಡಿ, ಅತಏವ ಹಿ ಆತ್ಮವಿಜ್ಞಾನ ಜನನೇ ನ ಯತ್ನ ಕ್ರಿಯತೆ. ಅದರಿಂದ ಆತ್ಮಜ್ಞಾನಕ್ಕೆ ಪ್ರಯತ್ನ ಬೇಕಾಗಿಲ್ಲ. ಇದು ನೋಡಿ, ಮತ್ತೊಂದ್ಸಲ ಹೇಳ್ತೀನಿ, ಗಮನಿಸಿ. ಭಾಷ್ಯಕಾರರು ಗೀತಾ ಭಾಷ್ಯದಲ್ಲಿ ಹೇಳಿದ್ದಾರೆ, ಬೇರೆ ಕಡೆನೂ ಹೇಳಿದ್ದಾರೆ ಬೃಹದಾರಣ್ಯಕ ಸೂತ್ರ ಭಾಷ್ಯ. ಇಲ್ಲಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಆತ್ಮಜ್ಞಾನಕ್ಕೆ ಪ್ರಯತ್ನ ಬೇಕಾಗಿಲ್ಲ. ಯಾವುದಕ್ಕೆ ಬೇಕು? ಅನಾತ್ಮವನ್ನು ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಬೇಕು, ಆತ್ಮ ಇದು ಎಂದು ತಿಳಿಯುವುದಕ್ಕೆ ಬೇಕಾಗಿಲ್ಲ. ಯಾಕೆ? ಆತ್ಮ ತಿಳಿದೇ ಇದೆ, ನಿರಂತರವಾಗಿ ತಿಳಿದಿದೆ. ಆತ್ಮವನ್ನೇ ನೋಡುತ್ತಾ ಅದನ್ನು ತಪ್ಪಾಗಿ ತಿಳಿಯುತ್ತಾ ಇದ್ದೀವಿ. ದೇಹವು ಆತ್ಮ, ಇಂದ್ರಿಯಾತ್ಮ, ಮನಸ್ಸಾತ್ಮ, ಆ ಆತ್ಮ ಆತ್ಮ ಎಂಬುದಿದೆ, ಅದನ್ನು ದೇಹವಾಗಿ ತಿಳಿದಿದ್ದೀನಲ್ಲ, ದೇಹ ಬಿಡಿಸು, ಆತ್ಮ ತಾನೇ ಉಳಿಯುತ್ತದೆ. ಹಾಗೆ ಆತ್ಮಜ್ಞಾನೇ ಯತ್ನ ನ ಕ್ರಿಯತೆ, ಆತ್ಮಜ್ಞಾನಕ್ಕೆ ಪ್ರಯತ್ನ ಬೇಕಾಗಿಲ್ಲ. ಏಕೆ?
ಆತ್ಮ ಆತ್ಮ ತಾನು ತಾನು ಅಂಬ ಅರಿವು ಆತ್ಮದ ಅರಿವು ಆತ್ಮ ಬುದ್ಧೇರಪಿ ದೇಹಾದಿಶು ಪ್ರಸಿದ್ಧತ್ವಾತ್. ಅಬ್ಬಾ ಇದು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವಿಷ್ಟು ದಿವಸ ಹೇಳಿದ್ದು ಸ್ವಾಮೀಜಿ ಹೇಳಿಬಿಟ್ಟ, ನಾನು ಅಲ್ಲೇ ಓದಬಹುದಿತ್ತು ಏನೋ, ನಾನು ಹೇಳಿದ್ದೀನಿ ಇಷ್ಟು ದಿವಸ ಎರಡು ಮೂರು ದಿವಸ ಇವ ಇದೆ ಈ ವಾಕ್ಯ ಎಷ್ಟು ಚೆನ್ನಾಗಿದೆ. ಆತ್ಮದ ಅರಿವು ನಾನು ದೇಹ ಎಂದು ತಿಳ್ಕೊಂಡಾಗ ಅಲ್ಲಿ ಇದೆ, ಮನಸ್ಸೆಂದು ತಿಳ್ಕೊಂಡಾಗ ಅಲ್ಲಿ ಇದೆ, ಬುದ್ಧಿ ಎಂದು ತಿಳ್ಕೊಂಡ ಅಂದ್ರೆ ನೀವು ಯಾವ ಯಾವ ಅನಾತ್ಮವನ್ನು ನಾನೆಂದು ತಿಳ್ಕೊಳ್ತೀವೋ ಅಲ್ಲಿ ಆತ್ಮಬುದ್ಧೇ ಇದೆ. ಇದು ಒಳ್ಳೆಯ ಪಾಯಿಂಟ್. ಆತ್ಮಬುದ್ಧೇರಪಿ ದೇಹಾದಿಶು ಪ್ರಸಿದ್ಧತ್ವಾದೇವ. ಒಂದೊಂದು ವಾಕ್ಯ ಎಷ್ಟು ಅದ್ಭುತವಾಗಿದೆ. ಇದೇನೋ ವಸ್ತುವಿರುತ್ತದೆ ಅಲ್ಲವೇ, ನಾನು ಹಿಂದೆ ಹೇಳಿದೆ, ಇದೇನು ಎಂದು ಹೇಳ್ತೀರಿ. ಇದೇನು ಎಂದು ಕೇಳಿದ್ರೆ ಬಟ್ಟೆ ಕಂಡು ಬರ್ತಾ ಇದೆ, ಬೆಳಕಿನಲ್ಲಿ ಬಟ್ಟ ಅಲ್ಲವೇ. ಇದೊಂದು ವಸ್ತು ಕಂಡು ಬಂದರೆ ಇದೇನು ಕೈ ಎಂದು ಹೇಳಿದ್ದೆ. ಈ ಕೈ ಮೇಲೆ ಪೇಪರ್ ಹಾಕಿದ್ರೆ ಏನಾಗುತ್ತದೆ? ಮೊದಲು ಬೆಳಕಿದೆ ಅಥವಾ ಆಕಾಶ ಇದೆ, ಬೆಳಕು ಆಕಾಶ ಯಾವುದೇ ಹೇಳಿ, ಬೆಳಕು ಕಂಡು ಬರ್ತಾ ಇದೆ ಇಲ್ಲಿ ಖಾಳಿ, ಎಸ್ ಇದು ಬೆಳಕು ಕಂಡು ಬರ್. ಕೈ ಇಟ್ಟರೆ ಏನಾಗ್ತದೆ? ಬೆಳಕು ಮುಚ್ಚಿ ಹೋಗ್ತದೆ. ಇದು ನೋಡಿ, ಆಕಾಶದಲ್ಲಿ ಕೈ ಇಟ್ಟೆ, ಕೈ ಬಂದು ಬೆಳಕನ್ನು ಮುಚ್ಚುತ್ತದ? ಮುಚ್ಚಲ್ಲ. ಆ ಬೆಳಕು ಮೊದಲು ಇಲ್ಲಿ ಬೆಳಕಿತ್ತು, ಖಾಲಿ ಜಾಗ, ಬೆಳಗಿಸ್ತಾ ಇದೆ ಏನಿಲ್ಲ ಎಂದು ಬೆಳಕು ತೋರಿಸ್ತಾ ಇದೆ. ಇಲ್ಲಿ ಕೈ ಇಟ್ಟರೆ ಏನಾಯಿತು? ಬೆಳಕನ್ನು ಕೈ ಬಂದು ಬೆಳಕನ್ನು ಮುಚ್ಚುತ್ತಾ ಇದೆ ಅಲ್ಲ. ಏಕೆ? ಆ ಬೆಳಕೆ ಕೈ ಮೇಲೆ ತೋರ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಪೇಪರ್ ಇಟ್ಟಿದ್ದೀನಿ, ಬೆಳಕನ್ನು ಮುಚ್ಚಿತಾ? ಅಲ್ಲ, ಕೈಯನ್ನು ಮುಚ್ಚಿತು, ಬೆಳಕು ಮುಚ್ಚಲಿಲ್ಲ. ಏಕೆ? ಬೆಳಕು ಪೇಪರ್ ಮೇಲೆ ಬಂದಿದ್ಬಿಟ್ಟಿದೆ. ಮತ್ತೆ ಇನ್ನೊಂದು ಕೈ ಇಟ್ಟಿದ್ದೀವಿ, ಏನಾಯ್ತು? ಬೆಳಕು ಕೈ ಮೇಲೆ ಬರುತ್ತದೆ. ಅಂದ್ರೆ ಯಾವ ಯಾವದನ್ನು ಅಧ್ಯಾರೋಪ ಮಾಡ್ತಾ ಇದ್ದೀರೋ ಆತ್ಮ ಮೇಲೆ, ಆತ್ಮ ಆ ವಸ್ತು ಮೇಲಕ್ಕೆ ಬಂದು ತೋರ್ತದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಆತ್ಮ ಮೇಲೆ ದೇಹವನ್ನು ಅಧ್ಯಾರೋಪ ಮಾಡಿದ್ದರೆ ದೇಹ ಬಂದು ಆತ್ಮವನ್ನು ಮುಚ್ಚಲ್ಲ. ಆತ್ಮ ಅಂದರೆ ಅರಿವು, ಅರಿವನ್ನು ದೇಹ ಮುಚ್ಚಲ್ಲ. ಆತ್ಮದಲ್ಲಿ ದೇಹವನ್ನು ಅಧ್ಯಾರೋಪ ಮಾಡಿಕೊಂಡರೆ ದೇಹ ನಾನು ಎಂಬ ಅರಿವು ದೇಹ ಮೇಲಕ್ಕೂ ಬರುತ್ತದೆ. ನಾನೆಂಬ ಅರಿವು, ತಾನು ತಾನು ತಾನೆಂಬ ಆತ್ಮದ ಅರಿವಿದೆ ನೋಡಿ, ಆತ್ಮದ ಅರಿವು ದೇಹ ಮೇಲಕ್ಕೂ ಬರುತ್ತದೆ. ದೇಹ ಮೇಲೆ ಇಂದ್ರಿಯ ಇಟ್ಟರೆ ಇಂದ್ರಿಯ ಮೇಲಕ್ಕೂ ಆತ್ಮ ಅರಿವು ಬರುತ್ತದೆ. ನೀವು ಯಾವ ಯಾವದನ್ನು ಅಧ್ಯಾರೋಪ ಮಾಡ್ತಾ ಇದ್ದೀರೋ ಆಯಾ ವಸ್ತುವಾಗಿ ಆತ್ಮದ ಅರಿವೇ ತೋರುತ್ತಾ ಇದೆ. ಆತ್ಮ ಅರಿವನ್ನು ಯಾರೂ ಮುಚ್ಚಕ್ಕಾಗಲ್ಲ, ಅದು ಸ್ವಾಮೀಜಿ ಹೇಳಿದ್ದು. ಅತ್ಯಂತ ಪ್ರಸಿದ್ಧತ್ವ. ಈಗ ನಾನು ಉದಾಹರಣೆ ಹೇಳಿದ್ದೆ ನೋಡಿ, ಖಾಲಿ ಜಾಗದಲ್ಲಿ ಬೆಳಕಿದೆ, ಬೆಳಕಿನಲ್ಲಿ ನೀವು ಕೈ ತಂದರೆ ಬೆಳಕನ್ನು ಮುಚ್ಚುತ್ತೀರಾ? ಮುಚ್ಚಕ್ಕಾಗಲ್ಲ. ಏಕೆ? ಅದೇ ಬೆಳಕು ಕೈ ಮೇಲೆ ತೋರುತ್ತದೆ. ನೀವು ಕೈಯನ್ನು ಬೆಳಕು ಮುಚ್ಚುವುದಕ್ಕೆ ಕೈ ತಂದರೆ, ಇದು ನೋಡಿ, ಬೆಳಕನ್ನು ಮುಚ್ಚುವುದಕ್ಕೆ ಕೈ ತಂದು ಹಾಕಿದ್ದರೆ ಬೆಳಕನ್ನು ಮುಚ್ಚಕ್ಕಾಗಲ್ಲ, ಅದು ಕೈ ಮೇಲೆಗೂ ಬಂದು ಬೆಳಕು ತೋರ್ತದೆ. ಮತ್ತೆ ಇನ್ನೊಂದು ಬಟ್ಟ ಹಾಕಿದ್ದೇವೆ, ಬಟ್ಟ ಹಾಕಿದ್ದರೆ ಕೈಯನ್ನು ಬಟ್ಟ ಮುಚ್ಚಬಹುದು, ಬೆಳಕನ್ನು ಮುಚ್ಚಲ್ಲ, ಆ ಬೆಳಕು ಬಟ್ಟ ಮೇಲೆ ಕಂಡು ಬರ್ತದೆ. ಮತ್ತೆ ಇನ್ನೊಂದು ಕೈ ಇಟ್ಟಿದ್ದೆ, ಅದರ ಮೇಲೆ ಬೆಳಕು. ನೀವು ಯಾವ ಯಾವದನ್ನು ಅಧ್ಯಾರೋಪ ಮಾಡ್ತಿರೋ ಅಧ್ಯಾರೋಪಿತ ವಸ್ತು ಮೇಲನೆ ಬಂದು ಆತ್ಮ ಕಂಡು ಬರುತ್ತದೆ. ಆತ್ಮ ಎಲ್ಲಿಯೂ ಜಾರಿ ಹೋಗಲ್ಲ. ಅದು ನೋಡಿ, ಆತ್ಮ ಎಂಬುದು ಮರೆ ಆಗಲ್ಲ. ಇದು ಪ್ರಸಿದ್ಧತ್ವ. ಆ ಒಂದು ಪ್ರಸಿದ್ಧ ಪದ ಎರಡು ಮೂರು ದಿವಸದಿಂದ ಹೇಳ್ತಾ ಇದ್ದೀವಿ, ನಿಮ್ಗೆ ಅರ್ಥವಾಗ್ತಾ ಇದೆಯೋ ಅಲ್ಲವೋ ಎಂದು ನಾನು ಹೇಳ್ತಾ ಇದ್ದೀನಿ. ಬಗೆ 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 ದೃಷ್ಟಿಗಳಿಂದ ಪ್ರಸಿದ್ಧ ಸ್ವಾಮೀಜಿಯು ಹಾಗೆ ಹೇಳ್ತಾ ಇದ್ದಾರೆ. ಸ್ವಾಮೀಜಿದು ಅದ್ಭುತ ವಿಚಾರ. ಪ್ರಸಿದ್ಧ ಅಂದರೆ ನೀವು ಅಧ್ಯಾರೋಪ ಇದ್ದರೂ ಅಧ್ಯಾರೋಪ ಮೇಲೆ ಬಂದು ಕಂಡು ಬರ್ತಾರೆ. ಎಚ್ಚರ ಅರಿವು, ಎಚ್ಚರ ಅವಸ್ಥ ಬಂದರೆ ಅರಿವು ಎಚ್ಚರದಲ್ಲಿ ಇದ್ದು ಎಚ್ಚರ ಅರಿವಾಗಿ ತೋರ್ತದೆ. ಕನಸಿಗೆ ಬಂದರೆ ಕನಸಿನ ಅರಿವಾಗಿ ತೋರ್ತದೆ, ಅರಿವು ಮಾತ್ರ ಬಿಟ್ಟು ಹೋಗಲ್ಲ. ನೋಡಿ, ನೀವು ಪುಸ್ತಕ ತೋರಿದ್ದರೆ, ಪುಸ್ತಕ ಕಂಡು ಬಂದರೆ ಪುಸ್ತಕ ಅರಿವಾಗಿ ಬ್ರಹ್ಮ ತೋರ್ತಾನೆ. ಗೋಡೆ ಕಂಡು ಬಂದರೆ ಗೋಡೆಯ ಅರಿವು, ಮರ ಕಂಡು ಬಂದರೆ ಮರದ ಅರಿವು. ನೀವು ಯಾವ ಯಾವ ವಸ್ತು ನೋಡುವಕ್ಕೆ ಹೋದರೆ ಆ ವಸ್ತುವಿನ ಅರಿವಾಗೆ ತೋರ್ತಾನೆ. ಅರಿವು ಎಂದಿಗೂ ಬಿಟ್ಟು ಹೋಗಲ್ಲ. ಇದು ಪ್ರಸಿದ್ಧ. ಆತ್ಮ ಪ್ರಸಿದ್ಧಿ ಎಂದಿಗೂ ಇದೆ, ಬ್ರಹ್ಮದ ಪ್ರಸಿದ್ಧಿ ಎಂದಿಗೂ ಇದೆ. ಅಪ್ರಸಿದ್ಧವಾಗುವ ಪ್ರಸಕ್ತಿಲ್ಲ, ಅಷ್ಟೇ ತಾತ್ಪರ್ಯ. ಈಗ ಮುಂದುವರಿಯೋಣ. ನಾಪ್ಯಾತ್ಮಸಿದ್ಧೌ ವ್ಯಾಪ್ರಿಯಂತೆ ವೇದಾಂತ. ವೇದಾಂತಗಳು ಆತ್ಮ ಪ್ರಸಿದ್ಧಿ, ಪ್ರಸಿದ್ಧಿ ಅಂದರೆ ಆತ್ಮದ ಅರಿವು, ಆತ್ಮನ ಏನು ಹೇಳ್ತಾರೋ ಗೊತ್ತಿಲ್ಲ, ನನ್ನ ಗ್ರಾಮರ್ ತಪ್ಪೇ ಆಗ್ತದೆ, ವ್ಯಾಕರಣ
ಆತ್ಮದ ಹೇಳ್ತಾರ ಆತ್ಮನ ಹೇಳಬೇಕು ಆತ್ಮನ ಓಕೆ ಆತ್ಮನ ಅನಿಸುತ್ತದೆ ಆತ್ಮನ ಅಪ್ರಸಿದ್ಧಿ ಆತ್ಮನ ಪ್ರಸಿದ್ಧಿ ಪ್ರಸಿದ್ಧಿ ಅಂದ್ರೆ ಎವಿಡೆಂಟ್ ಆತ್ಮ ಎವಿಡೆಂಟ್ ಆಗುವುದಕ್ಕೆ ವೇದಾಂತವೂ ಬಂದಿಲ್ಲ ವೇದಾಂತ ನೋಡಿ ನಿಮಗೆ ಆತ್ಮವೇ ಗೊತ್ತಿಲ್ಲ ಹೇಳ್ತೀನಿ ಅಂದ್ರೆ ವೇದಾಂತ ಬರಲ್ಲ ಆತ್ಮ ನೀನೇ ಅದಲ್ಲಿ ಅನಾತ್ಮ ಎಂದು ತಪ್ಪು ಅನ್ಕೊಂಡಿದ್ದೀವಿ ಆ ತಪ್ಪು ಬಿಡಿಸ್ತೀನಿ ಎಂದು ಉಪನಿಷತ್ತು ಬಂದಿದೆ ಹೊರತು ನಿಮಗೆ ಆತ್ಮ ಗೊತ್ತಿಲ್ಲ ಹೇಳ್ತೀನಿ ಅಂದ್ರೆ ಅದು ಎಲ್ಲಿರುತ್ತದೆ ಅಂದ್ರೆ ಎಲ್ಲಿಲ್ಲಪ್ಪ ನಿನಗೆ ಗೊತ್ತೇ ಇಲ್ಲ ನಾನು ಹೊಸದು ತಂದು ತೋರಿಸ್ತೀನಿ ಎಂದು ಹೇಳ್ತಾರ ತಾನೇ ಆತ್ಮ ಆತ್ಮ ಅಪ್ರಸಿದ್ಧವು ಯಾರಿಗೂ ಅಲ್ಲ ಇಟ್ ಈಸ್ ಆಲ್ವೇಸ್ ಸೆಲ್ಫ್ ಎವಿಡೆಂಟ್ ಸ್ವಯಂ ಪ್ರಕಾಶವೇ ಆ ಸ್ವಯಂ ಪ್ರಕಾಶ ಆತ್ಮ ಏನೋ 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 ಎಂದು ರೂಪಗಳನ್ನು ಧರಿಸಿಬಿಟ್ಟಿದೆ ಅಷ್ಟೇ ಬೇರೆ ಬೇರೆ ಅನಿಸುತ್ತಾ ಇದೆ ಆ ಅನಿಸಿಕೆ ಮಾತ್ರ ಕರೆಕ್ಷನ್ ಮಾಡ್ತೀವಿ ಆ ಅನಿಸಿಕೆಯಲ್ಲಿಯೂ ಅದೇ ಆತ್ಮನ ಅರಿವಿದೆ ಆ ಆತ್ಮನ ಅರಿವು ಮಾತ್ರ ಎಂದಿಗೂ ಮುಚ್ಚಿ ಹೋಗಲ್ಲ ಅದು ಸ್ವಾಮೀಜಿ ಹೇಳುವುದು ಅದರಿಂದ ಆತ್ಮ ಪ್ರಸಿದ್ಧವಾಗಿದೆ ವೇದಾಂತವು ಅಪ್ರಸಿದ್ಧ ಆತ್ಮ ಅಂದ್ರೆ ನಿಮ್ಮ ಅನುಭವದಲ್ಲಿ ಇಲ್ಲದೇ ಇರುವ ಆತ್ಮವನ್ನು ಅನುಭವಕ್ಕೆ ತರುತ್ತಾ ಇಲ್ಲ ಇದು ನೆನಪಿಟ್ಕೊಳ್ಳಬೇಕು ನಿಮ್ಮ ಅನುಭವದಲ್ಲಿ ಇಲ್ಲದ ಆತ್ಮನನ್ನು ನಿಮ್ಮ ಅನುಭವಕ್ಕೆ ತರುವುದಲ್ಲ ಅನುಭವದಲ್ಲಿ ಇದ್ದ ಆತ್ಮವನ್ನೇ ಏನೋ ಏನೋ ಅನಿಸುತ್ತಾ ಇದೆ ಆತ್ಮ ಅಲ್ಲವೇನೋ ಅನಿಸುತ್ತಾ ಇದೆ ಆತ್ಮ ಅಲ್ಲವೇನೋ ಎಂದು ಆತ್ಮನೇ ಕಂಡು ಬರುತ್ತಾ ಇದೆ ವಿಚಿತ್ರ ನೋಡಿ ಆತ್ಮ ಅಲ್ಲವೇನೋ ಎಂದು ಆತ್ಮನೇ ಕಂಡು ಬರುತ್ತಾ ಇದೆ ಆ ಏನೋ ಎಂದು ಅನಿಸುತ್ತಾ ಇದೆಲ್ಲ ಅದು ತೆಗೆದು ಬಿಟ್ಟರೆ ಓ ಇದು ಆತ್ಮವೇ ಆತ್ಮವೇ ಎಂದು ಗೊತ್ತ ಹಾಗೆ ತಿಳಿಸುತ್ತದೆ ಓಕೆ ಜ್ಞಾತೃ ರೂಪೇಣ ತಸ್ಯಾಪಿ ಪ್ರಸಿದ್ಧತ್ವಾದೇವ ಓಕೆ ಈ ಒಂದು ವಾಕ್ಯ ಇದೆ ಬಟ್ ಟೈಮ್ ಆಯಿತು ನಮ್ಮದು ಅದು ಹೇಳಿ ನಾಳೆ ಈಗ ಮುಂದೆ ಪ್ರಶ್ನೆಗೆ ತತ್ವಮಸಿ ವಾಕ್ಯಕ್ಕೆ ಹೋಗೋಣ ಆಯ್ತಾ ಓ ಈವಿನಿಂಗ್ ಇದೆ ಆಯ್ತು 4 ಗಂಟೆಗೆ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್.